ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ. ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಯಂ ಪ್ರವ್ರಜಂತಂ ಅನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಯಾವಾಗಲೂ ಕೂಡ ಪ್ರವಚನ ಅಂತಂದರೆ ಪ್ರಕೃಷ್ಟವಾದ ವಚನ ಅಂತ, ಉಪನ್ಯಾಸ ಭಗವಂತನ ಬಗ್ಗೆಯೇ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ, ಅದು ಭಗವಂತನ ಬಗ್ಗೆ ಆಗಬೇಕಾಗಿರ್ತಕ್ಕಂಥದ್ದು. ಇವತ್ತು ಒಂದು ಸ್ವಲ್ಪ ಹೊರಪ್ರಪಂಚಕ್ಕೆ ಬಂದು ಮತ್ತೆ ಅಧ್ಯಾತ್ಮದ ಒಳಗಡೆ ಹೋಗಲಿಕ್ಕೆ ಒಂದು ಸಣ್ಣ ಹೆಜ್ಜೆ ಹಿಂದಿಟ್ಟು ಮತ್ತೆ ಮುಂದಿಡೋದು. ಅದು ಓಟದ ಸ್ಪರ್ಧೆಯಲ್ಲಿ ದೇಹವನ್ನು ಸ್ವಲ್ಪ ಹಿಂಬದಿ ಮಾಡಿ ಮತ್ತೆ ಮುಂದೆ ಹೋದರೆ ವೇಗ ಜಾಸ್ತಿ ಆಗತ್ತಂತೆ. ಹಾಗೆ ಇಷ್ಟು ದಿನ ಮಹಾಭಾರತದ ಭಾಗವತದ ಅನೇಕ ಕಥೆಗಳನ್ನು ಕೇಳಿ ಈಗ ಒಂದು ಸ್ವಲ್ಪ ವಿರಾಮದ ಕಾಲ ಅನ್ನೋ ದೃಷ್ಟಿಯಿಂದ ಪಾಡ್ಯ ದಿವಸ ಕಥೆಗಳನ್ನು ಹೇಳ್ತಾರಲ್ಲ, ಹಾಗೆ ಪಂಚತಂತ್ರದ ಕೆಲವು ಕಥೆಗಳನ್ನು ನೋಡೋಣ. ಪಂಚತಂತ್ರದ ಕಥೆಗಳು ಈಗ ಕಥಾಸರಣಿಯನ್ನು ನೀವು ಕೇಳ್ತಾ ಬರ್ತಾ ಇದ್ದೀರಿ. ನಿನ್ನೆ ಮಹಾಭಾರತದ ಕಥೆಗಳನ್ನು ಕೇಳಿದಿರಿ, ಮುಂದೂ ಕೂಡ ಆ ಕಥೆಗಳನ್ನು ಕೇಳ್ತೀರಿ. ಇವತ್ತು ಪಂಚತಂತ್ರದ ಕಥೆ. ಪಂಚತಂತ್ರದ ಕಥೆ ಅಂತಂದರೆ ಇದು ಮತ್ತೆ ಬೇರೆ ಯಾವುದೇ ರೀತಿಯಾದ ನಮ್ಮ ಶಾಸ್ತ್ರಗಳಿಗೆ ಸಂಬಂಧ ಪಡೆದೇ ಇರತಕ್ಕಂಥದ್ದು ಅಂತ ನಾವು ಅನಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆ ಅಂತಂದರೆ ಮಹಾಭಾರತದಲ್ಲಿ ಯಾವ್ಯಾವ ಕಥೆಗಳು ಬಂದಿವೆಯೋ ಆ ಕಥೆಗಳ ರೂಪಾಂತರವಷ್ಟೇ ಪಂಚತಂತ್ರದ ಕಥೆಗಳು. ಕೇವಲ ಪಂಚತಂತ್ರ ಮಾತ್ರ ಅಲ್ಲ, ಜಗತ್ತಿನ ಯಾವುದೇ ಕಥಾ ಸಾಹಿತ್ಯ ತಗೊಂಡ್ರೂ ಕೂಡ ಅದು ಮಹಾಭಾರತದಲ್ಲಿ ಒಂದಲ್ಲ ಒಂದು ರೀತಿಯಿಂದ ಬಂದೇ ಬಂದಿರತ್ತೆ. ಯಾರು ಕೂಡ ವ್ಯಾಸರು ಹೇಳದೇ ಇರತಕ್ಕಂತಹ ಕಥೆಯನ್ನು ಹೇಳೇ ಇಲ್ಲ, ಯಾರು ಕೂಡ ವೇದವ್ಯಾಸ ದೇವರು ಹೇಳದೇ ಇರತಕ್ಕಂತಹ ವಿಷಯವನ್ನು ಹೇಳಲೇ ಇಲ್ಲ. ಅದನ್ನೇ ಮಹಾಭಾರತ ಹೇಳತ್ತೆ, ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್ ಅಂತೇಳಿ. ಅಂದರೆ ಮಹಾಭಾರತದಲ್ಲಿ ಏನಿದೆಯೋ ಅದೇ ಬೇರೆ ಕಡೆ ಸಿಗತ್ತೆ ನಮಗೆ. ಮಹಾಭಾರತದಲ್ಲಿ ಯಾವುದೋ ಒಂದು ವಿಷಯ ನಿಮಗೆ ಇಲ್ಲ ಅಂತ ಅನಿಸ್ತಾ ಇದೆ ಅಂತಂದರೆ ಜಗತ್ತಲ್ಲೆಲ್ಲೇ ಹುಡುಕಿ, ಇಲ್ಲವೇ ಇಲ್ಲ. ಯಾಕಂದರೆ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್ ಅಂತೇಳಿ ಆಚಾರ್ಯರು ಹೇಳ್ತಾರೆ. ಮಹಾಭಾರತವನ್ನು ರಚನೆ ಮಾಡಬೇಕು ಅಂತಂದರೆ ಅದಿಬ್ಬರಿಂದ ಸಾಧ್ಯ, ಒಂದು ವೇದವ್ಯಾಸ ದೇವರು, ಇನ್ನೊಂದು ಕೃಷ್ಣ. ಅಂದರೆ ಇಬ್ಬರು ಕೃಷ್ಣರು, ಒಬ್ಬ ವಾಸಿಷ್ಠ ಕೃಷ್ಣ, ಇನ್ನೊಂದು ಯಾದವ ಕೃಷ್ಣ, ಇಬ್ಬರು ಮಾತ್ರ ರಚನೆ ಮಾಡಲಿಕ್ಕೆ ಸಾಧ್ಯ. ಅಂತಹ ಅಗಾಧವಾದ ಕಥಾಸಾಗರ ಉಳ್ಳಂತಹ ಮಹಾಭಾರತದ ಉಚ್ಚಿಷ್ಟವೇ ಬೇರೆ ಎಲ್ಲ ಕಥಾಸಾಗರಗಳು. ಬೃಹತ್ ಕಥಾ ಸರಿತ್ಸಾರ ತಗೊಳ್ಳಿ, ಯಾವುದೇ ತಗೊಂಡ್ರು ಕೂಡ ಬೃಹತ್ ಕಥಾ ಗ್ರಂಥದ ಹೆಸರೇ ಹಾಗಿಟ್ಬಿಟ್ಟಿದ್ದಾರೆ. ಹಾಗೆ ಹಿತೋಪದೇಶ, ಪಂಚತಂತ್ರ, ಅನೇಕ ಕಥೆಗಳನ್ನು ನಮ್ಮ ಹಿಂದಿನ ಜ್ಞಾನಿಗಳು, ಕೆಲವು ಅರ್ಥಶಾಸ್ತ್ರಜ್ಞರು ಕಥೆಗಳನ್ನು ಬರೆದಿಟ್ಟಿದ್ದಾರೆ. ಅದೆಲ್ಲವೂ ಕೂಡ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮಹಾಭಾರತದ ಉಚ್ಚಿಷ್ಟ ಅಂತ. ಆ ಪಂಚತಂತ್ರದ ಕಥೆಗಳಲ್ಲಿ ನಾವು ಮಹಾಭಾರತದ ಕಥೆಗಳನ್ನು ಕೇಳಬೇಕಾದ್ರೆ ಅಲ್ಲಿ ಅಧ್ಯಾತ್ಮಪರವಾಗಿ ಅರ್ಥ ಮಾಡಲೇಬೇಕು. ಯಾಕಂದರೆ ಮಹಾಭಾರತ ಅದಕ್ಕೆ ಅಧ್ಯಾತ್ಮಪರವಾಗಿಯೇ ಅರ್ಥ ಇರತಕ್ಕಂಥದ್ದು, ನಮಗೆ ಮೇಲೆ ಮುಖವಾಗಿ ಬೇರೆ ರೀತಿ ಅರ್ಥ ಕಾಣುತ್ತೆ. ಆದರೆ ಪಂಚತಂತ್ರದಲ್ಲಿ ಇದ್ರ ಹೊರಟಿರೋ ಉದ್ದೇಶವೇ ಬೇರೆ. ಪಂಚತಂತ್ರ ಅಂತಂದರೆ ಐದು ತಂತ್ರಗಳು, ತಂತ್ರ ಅಂದರೆ ಉಪಾಯ. ವಿಷ್ಣು ಶರ್ಮ ಎಂಬತಕ್ಕಂತಹ ಒಬ್ಬ ಪಂಡಿತ, 80 ವರ್ಷದ ಪಂಡಿತ ಈ ಪಂಚತಂತ್ರವನ್ನು ರಚನೆ ಮಾಡಿದ. ಅದನ್ನು ರಚನೆ ಮಾಡಲಿಕ್ಕೆ ಒಂದು ಕಾರಣವನ್ನು ಕೂಡ ಈ ಗ್ರಂಥದ ಆರಂಭದಲ್ಲಿ ಹೇಳ್ತಾರೆ. ನಮ್ಮ ಮಹಾಭಾರತದಲ್ಲಿ ನಾವು ಓದಬೇಕಾದರೆ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಅಂತೇಳಿ ಆರಂಭ ಆಗುತ್ತೆ. ಅಂದರೆ ಈ ಒಂದು ವಿಷಯದಲ್ಲಿ ಪುರಾತನವಾದ ಒಂದು ಇತಿಹಾಸ ಇದೆ ಅಂತೇಳಿ ಈ ಕಥೆಯನ್ನು ಆರಂಭ ಮಾಡ್ತಾರೆ. ನಳದಮಯಂತೆ ಕಥೆ ಆಗ್ಬೋದು, ಮಹಾಭಾರತದಲ್ಲಿ ಬರುವ ರಾಮೋಪಾಖ್ಯಾನ ಆಗ್ಬೋದು, ಶ್ರೀರಾಮನ ಕಥೆಯು ಕೂಡ ಮಹಾಭಾರತದಲ್ಲಿ ಬರುತ್ತೆ. ಎಲ್ಲ ಕಡೆ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ, ಪುರಾತನವಾದ ಇತಿಹಾಸವನ್ನು ಈ ವಿಷಯದಲ್ಲಿ ಉದಾಹರಣೆಯಾಗಿ ಕೊಡ್ತಾರೆ ಅಂತೇಳಿ ಆರಂಭ ಆಗತ್ತೆ. ಇದರಲ್ಲಿ ಸಕಲ ಅರ್ಥಶಾಸ್ತ್ರ ಸಾರಂ ಜಗತಿ ಸಮಾಲೋಕ್ಯ ವಿಷ್ಣು ಶರ್ಮೇದಂ
ಅರ್ಥಶಾಸ್ತ್ರಗಳನ್ನು. ಅಂದರೆ ರಾಜರು ಅರ್ಥಶಾಸ್ತ್ರವನ್ನು ಓದಿರಲೇಬೇಕು, ತಮ್ಮ ರಾಜ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು, ಶತ್ರುಗಳಿಂದ ಹೇಗೆ ಕಾಪಾಡಿಕೊಳ್ಬೇಕು, ಮತ್ತು ಇರತಕ್ಕಂತಹ ಸಂಪತ್ತನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಎಂಬುವ ವಿಷಯಗಳನ್ನು ತಿಳಿದುಕೊಳ್ಬೇಕಾದ್ರೆ ಅರ್ಥಶಾಸ್ತ್ರವನ್ನು ಓದಲೇಬೇಕು. ಮಹಾಭಾರತಕ್ಕಿಂತ ದೊಡ್ಡ ಅರ್ಥಶಾಸ್ತ್ರ ಇಲ್ಲ. ಆದ್ದರಿಂದನೇ ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿ ಮಲಗಿದಾಗ ರಾಜನಾದ ಧರ್ಮರಾಜನನ್ನು ಕೃಷ್ಣ ಕಳಿಸ್ತಾನೆ, ಹೋಗು ಅರ್ಥಶಾಸ್ತ್ರ ಕೇಳ್ಕೊಂಡು ಬಾ. ಅರ್ಥಶಾಸ್ತ್ರ ಮಾತ್ರ ಅಲ್ಲ, ಸಕಲ ಶಾಸ್ತ್ರಗಳನ್ನು ಕೂಡ ಭೀಷ್ಮಾಚಾರ್ಯರು ಉಪದೇಶ ಮಾಡ್ತಾರೆ. ಭೀಷ್ಮಾಚಾರ್ಯರು ಹೇಳ್ತಾರೆ, ನಾನು ಉಪದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಕೈಯಿಂದ ನೀನು ಎದುರುಗಡೆ ಇರ್ಬೇಕಾದ್ರೆ ನಾನು ಹೇಗೆ ಮಾಡಲಿ? ಯಾಕಂದರೆ ನಮ್ಮ ಗುರುಗಳು ಬಂದು ಕೂತ್ಕೊಂಡ್ರೆ ನಮ್ಮ ಬಾಯಿ ತೊದಲತ್ತೆ, ಹೇಳಿಕ್ ಬರಲ್ಲ. ಆ ಗುರುಗಳಿಲ್ಲ ಅಂತಂದರೆ ನಾವೇ ಸರ್ವಜ್ಞರು ಅನ್ನೋ ಹಾಗೆ ಮಾತಾಡ್ತಿರ್ತೀವಿ. ಹಾಗೆ ಎದುರುಗಡೆ ಕೃಷ್ಣ ಇರಬೇಕಾದ್ರೆ ನನಗೆ ಹೇಗೆ ಹೇಳಿ ನಾನು ಅಂತಂದರೆ, ನೀನು ಹೇಳು, ಒಳಗಡೆ ಕೂತ್ಕೊಂಡು ನಾನೇ ಎಲ್ಲ ವಿಷಯಗಳನ್ನು ಹೇಳಿಸೋದು ಅಂತೇಳಿ ಯಾವ್ಯಾವ ವಿಷಯಗಳನ್ನು ಹೇಳಿಸಿದ್ರೋ ಅದು ಅನೇಕ ವಿಷಯಗಳಲ್ಲಿ ಅರ್ಥಶಾಸ್ತ್ರವು ಕೂಡ ಪ್ರಮುಖ. ಯಾಕಂದರೆ ರಾಜನಿಗೆ ಬೇಕಾಗಿರ್ತಕ್ಕಂಥದ್ದು ಆ ಅರ್ಥಶಾಸ್ತ್ರ ತಿಳಿಸ್ಲಿಕ್ಕೋಸ್ಕರ ಅನೇಕ ಕಥೆಗಳನ್ನು ಹೇಳ್ತಾರೆ. ಹಾಗೆ ಇಲ್ಲಿಯೂ ಕೂಡ ವಿಷ್ಣು ಶರ್ಮ ಎಂಬತಕ್ಕಂತಹ ಪಂಡಿತ ಸಕಲ ಅರ್ಥಶಾಸ್ತ್ರ ಸಾರಂ, ಎಲ್ಲ ಅರ್ಥಶಾಸ್ತ್ರಗಳನ್ನು ಓದಿ ಅವುಗಳನ್ನು ಸಾರವನ್ನು ಗ್ರಹಿಸಿ 5 ತಂತ್ರಗಳನ್ನು ಬರೆದರು. ಸುಮನೋಹರಂ ಶಾಸ್ತ್ರಂ, ತುಂಬ ಮನೋಹರವಾದ ಶಾಸ್ತ್ರ. ಯಾಕೆ ಮನೋಹರವಾದ ಶಾಸ್ತ್ರ ಅಂತ ಹೇಳಬಹುದು ಅಂತಂದರೆ, ಇದು ಗದ್ಯ ರೂಪದಲ್ಲೂ ಇದೆ, ಪದ್ಯ ರೂಪದಲ್ಲೂ ಇದೆ. ಆ ಗದ್ಯದಲ್ಲಿರ್ತಕ್ಕಂತಹ ಸಂಸ್ಕೃತ ಬಹಳ ಸರಳ. ಆದ್ದರಿಂದ ಪಂಚತಂತ್ರ ಅನ್ನೋದು ಬಾಲಕರಿಗೋಸ್ಕರ ಬರ್ತಾಯಿರ್ತಕ್ಕಂತಹ ಒಂದು ಗ್ರಂಥ, ಬಹಳ ಸರಳವಾಗಿದೆ, ಸರಳವಾಗಿ ಅರ್ಥ ಮಾಡ್ತಾ ಹೋಗುತ್ತೆ. ಇದು ಆರಂಭ ಆಗ್ತಾ ಇರಬೇಕಾದ್ರೆ ಮಹಿಳಾರೋಪ್ಯಂ ನಾಮ ನಗರಂ, ಮಹಿಳಾರೋಪ್ಯ ಇದೆಲ್ಲ ಕಡೆಯೂ ಬರುತ್ತೆ. ಮುಂದೆ ಎಲ್ಲ ಮುಂದೆ ಬರತಕ್ಕಂತಹ ಅನೇಕ ಕಥೆಗಳಲ್ಲಿ ಇದು ಅಸ್ತಿ ದಾಕ್ಷಿಣಾತ್ಯ ಜನಪದೇ ಮಹಿಳಾರೋಪ್ಯಂ ನಾಮ ನಗರಂ ಅಂತೇಳಿ ಆರಂಭ ಆಗುತ್ತೆ. ದಾಕ್ಷಿಣಾತ್ಯ ಜನಪದದಲ್ಲಿ ಮಹಿಳಾರೋಪ್ಯ ಎಂಬತಕ್ಕಂತಹ ಒಂದು ನಗರ ಇತ್ತು, ಎಲ್ಲ ಕಥೆಗಳು ಶುರು ಆಗೋದು ಅಲ್ಲಿಂದನೇ. ಅದು ಕೇಳು ಜನಮೇಜಯ ಅಂತೇಳಿ ಆರಂಭ ಮಾಡ್ತಾರಲ್ಲ, ಹಾಗೆ ಎಲ್ಲ ಕಥೆಗಳು ಆರಂಭ ಆಗ್ತಕ್ಕಂಥದ್ದಲ್ಲೇ ಅಲ್ಲಿ ಒಬ್ಬ ಅಮರಶಕ್ತಿ ಎಂಬತಕ್ಕಂತಹ ಹೆಸರುಳ್ಳ ರಾಜ ಇದ್ದ. ಆ ರಾಜನಿಗೆ 3 ಜನ ಮಕ್ಕಳು. ಇವನು ಅಮರಶಕ್ತಿ, ಮಕ್ಕಳ ಹೆಸರು, ಒಬ್ಬನ ಹೆಸರು ಬಹುಶಕ್ತಿ, ಇನ್ನೊಬ್ಬನ ಹೆಸರು ಉಗ್ರಶಕ್ತಿ, ಮತ್ತೊಬ್ಬನ ಹೆಸರು ಅನಂತಶಕ್ತಿ. ಆ ಹೆಸರಲ್ಲಿ ಮಾತ್ರ ಶಕ್ತಿ ಇತ್ತು, ಆದರೆ ಅವರಿಗೆ ಯಾವುದೇ ರೀತಿಯಾದ ಶಕ್ತಿ ಇರಲಿಲ್ಲ. ಅವರು ಯಾವ ಶಾಸ್ತ್ರಗಳನ್ನು ಓದದೆ ಶಾಸ್ತ್ರ ವಿಮುಖರಾಗಿ ಪೆದ್ದುಗಳಾಗಿ ಓಡಾಡ್ತಾ ಇದ್ರು. ಒಬ್ಬ ರಾಜನ ಮಗ ಮುಂದಿನ ಉತ್ತರಾಧಿಕಾರಿಯಾಗಿ ಅವನು ರಾಜನಾಗಬೇಕು, ಉತ್ತರಾಧಿಕಾರಿಯಾಗಿ ಮುಂದೆ ರಾಜನಾಗಿ ಇಡೀ ರಾಜ್ಯವನ್ನು ಆಳಬೇಕಾದರೆ ಅವನು ಅನೇಕ ಶಾಸ್ತ್ರಗಳನ್ನು ಓದಿರಬೇಕು. ಆದರೆ ಇವರು ಬರೇ ಕಾಲಹರಣ ಮಾಡಿಕೊಂಡು ಯಾವುದೇ ರೀತಿಯಾದ ಶಾಸ್ತ್ರಗಳನ್ನೇ ಓದಲಿಲ್ಲ. ಆವಾಗ ರಾಜನಿಗೆ ತುಂಬ ಕಸಿಬಿಸಿ ಆಗುತ್ತೆ, ನನ್ನ ಮಕ್ಕಳು ಮುಂದೆ ಈ ರಾಜ್ಯವನ್ನು ಆಳಬೇಕು, ಆದರೆ ಇವರಲ್ಲಿ ಯಾವುದೇ ರೀತಿಯಾದ ಜ್ಞಾನ ಇಲ್ಲಲ್ಲ ಅಂಥೇಳಿ ಅವನೇನು ಮಾಡ್ತಾನೆ, ಎಲ್ಲ ಸಚಿವರನ್ನು ಕರೆಸಿ ಹೇಳ್ತಾನೆ, ನೋಡಿ ಒಂದು ಮಾತಿದೆ, ಅಜಾತ ಮೃತ ಮೂರ್ಖೇಭ್ಯ ಮೃತಾಜಾತೌ ಸುತೌ ವರಂ. ಮಕ್ಕಳಲ್ಲಿ ಅಜಾತ ಮೃತ ಮೂರ್ಖೇಭ್ಯ, ಒಂದು ಮಗುನೇ ಹುಟ್ಟಿಲ್ಲ, ಅಥವಾ ಮಗು ಹುಟ್ಟಿತು ಸತ್ತಿತು, ಅಥವಾ ಹುಟ್ಟಿದ್ದಾನೆ ಆದರೆ ಮೂರ್ಖ ಆಗಿದ್ದಾನೆ. ಈ ರೀತಿಯಾಗಿ 3 ಜನ ಮಕ್ಕಳು, ಒಂದೋ ಮಕ್ಕಳೇ ಹುಟ್ಟಿಲ್ಲ, ಅಥವಾ ಹುಟ್ಟಿದ ಕೂಡಲೇ ಸತ್ತು ಹೋಗ್ಬಿಡ್ತು, ಅಥವಾ ಹುಟ್ಟಿದ್ದಾನೆ ಆದರೆ ಮೂರ್ಖನಾಗಿಬಿಟ್ಟಿದ್ದಾನೆ. ಈ ರೀತಿಯಾದ 3 ಜನ ಮಕ್ಕಳಲ್ಲಿ ಯಾರು ಶ್ರೇಷ್ಠ? ಇಬ್ಬರು, ಮೃತ ಜಾತೌ ಸುತೌ ವರಂ. ಹುಟ್ಟಿದೇ ಇರತಕ್ಕಂತಹ ಮಗ ಶ್ರೇಷ್ಠ, ಯಾಕಂದರೆ ಅವನೇನು ಕಷ್ಟನ ಕೊಡಲ್ಲ, ಹುಟ್ಟೇ ಇಲ್ಲಲ್ಲ. ಇನ್ನು ಮೃತ, ಅವನು ಹುಟ್ಟಿದ ಸತ್ತು ಹೋಗ್ಬಿಟ್ಟ, ಆವಾಗ ಒಂದು ಸ್ವಲ್ಪ ನೋವಾಯಿತು. ಆದರೆ ಮೂರ್ಖ ಇದ್ದಂತಂದರೆ ಅವನು ಯಾವಜ್ಜೀವಂ ಜಡೋದಹೇತ್ ಯತಸ್ಥೌ ಸ್ವಲ್ಪ ದುಃಖಾಯ. ಆ 2 ಮಕ್ಕಳಿದ್ದಾರಲ್ಲ, ಸ್ವಲ್ಪ ದುಃಖ, ಮಕ್ಕಳೇ ಹುಟ್ಟಿಲ್ಲ, ಅಯ್ಯೋ ಸ್ವಲ್ಪ ದುಃಖ ಆಗುತ್ತೆ, ಕಾಲಕ್ರಮೇಣ ಮರೆತು ಹೋಗುತ್ತೆ. ಅಥವಾ ಹುಟ್ಟಿತು ಸತ್ತು ಹೋಗ್ಬಿಡ್ತು, ಸ್ವಲ್ಪ ದಿವಸದಲ್ಲಿ ಅದು ಕೂಡ ಮರೆತು ಹೋಗ್ಬಿಡುತ್ತೆ, ಅವಕ್ಕೆ ಅಲ್ಪ ದುಃಖ. ಆದರೆ ಯಾವಜ್ಜೀವಂ ಜಡೋದಹೇತ್, ಅವನು ಒಂದು ವೇಳೆ ಮೂರ್ಖ ಆದ ಅಂತಂದರೆ ಬದುಕಿರೋವರೆಗೂ ಸುಡ್ತಾ ಇರ್ತಾನೆ. ಅಪ್ಪ ಅಮ್ಮಂದ್ರಿಗೆ ಬಹಳ ಚಿಂತೆ, ಮಕ್ಕಳು ತುಂಬ ಬುದ್ಧಿವಂತರಾದರೆ ಸಮಸ್ಯೆ ಇಲ್ಲ, ಅಥವಾ ತಮ್ಮ ಜೀವನ ತಾವು ನಡ್ಕೊಂಡು ಹೋಗ್ತಾ ಇದೆ ಅಂತಾರೆ ಸಮಸ್ಯೆ ಇಲ್ಲ, ಆದರೆ ನನ್ನ ಮಗ ಎಲ್ಲೂ ಒಂದು ಕಡೆ ಹಂತತಾ ಇಲ್ಲಲ್ಲ ಅಂತ ಹೇಳಿದಾಗ ಅವರು ಸುಡ್ಲಿಕ್ಕೆ ಶುರು ಆಗಿಬಿಡುತ್ತೆ. ಅಂದರೆ ಅಜಾತ ಮೃತ ಮೂರ್ಖೇಭ್ಯ ಮೃತಾಜಾತೋ ಸುತೋ ವರಂ ಅಂಥೇಳಿ. ಆದ್ದರಿಂದ ನನ್ನ ಮಕ್ಕಳು 3 ಜನ ಮಕ್ಕಳಿದ್ದಾರೆ, ಯಾರೂ ಕೂಡ ಏನೂ ಉಪಯೋಗಿಲ್ಲ, ಓದ್ಕೊಂಡಿಲ್ಲ, ಜ್ಞಾನ ಇಲ್ಲ, ಮುಂದೆ ಅವರ ರಾಜ್ಯವನ್ನು ಹೇಗೆ ಆಳ್ತಾರೆ? ಮೂರ್ಖರ ಕೈಗೆ ರಾಜ್ಯವನ್ನು ಕೊಡಲಿಕ್ಕಾಗಲ್ಲ. ಒಂದು ವೇಳೆ ಮೂರ್ಖರ ಕೈ ರಾಜ್ಯ ಕೊಟ್ಬಿಟ್ರೆ ಅದು ಹೊರಟು ಹೋಗ್ಬಿಡುತ್ತೆ ಅಷ್ಟೇ, ಶತ್ರುಗಳು ಬಂದು ಆಕ್ರಮಣ ಮಾಡಿ ಅದನ್ನು ವಶಪಡಿಸ್ಕೊಂಡು ಬಿಡ್ತಾರೆ. ಆದ್ದರಿಂದ ನನ್ನ ಮಕ್ಕಳು ಮೂರ್ಖರಿದ್ದಾರೆ, ಅವರನ್ನು ಬುದ್ಧಿವಂತರನ್ನಾಗಿ ಮಾಡಬೇಕು, ಅದಕ್ಕೆ ಏನಾದರೂ ಉಪಾಯಗಳಿತ್ತಂದ್ರೆ ಹೇಳಿ ಅಂತ ಹೇಳಿದಾಗ,
ಇದು ಪಂಚತಂತ್ರದ ಕಥೆ ಎಷ್ಟು ಮಹಾಭಾರತ ಮತ್ತು ಎಲ್ಲ ಕಥೆಗಳು ಭಾರತದಲ್ಲಿರ್ತಕ್ಕಂತಹ ಕಥಾ ಸಾಹಿತ್ಯದ ಅದ್ಭುತತೆಯೇ ಅಲ್ಲಿರೋದು. ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾ ಅದರೊಳಗಡೆ ರಾಶಿ ರಾಶಿ ಉಪಕಥೆಗಳನ್ನು ಹೇಳ್ತಾರೆ. ಆ ಒಂದು ಕಥೆಯ ಜೊತೆಗೆ ಅನೇಕ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾರೆ. ಈಗ ನಾವು ಕಥೆ ನೋಡಬೇಕು ವಿಚಾರ ನೋಡಬೇಕು ಅನ್ನೋದು ಸಂದೇಹ. ಯಾಕಂದರೆ ವಿಚಾರಗಳು ಅಷ್ಟೇ ಇದೆ, ಕಥೆಯೂ ಸೊಗಸಾಗಿದೆ. ಅಂದ ಸಾಧ್ಯ ಆದಷ್ಟು ಎರಡೂ ದೋಣಿಯಲ್ಲಿ ಕಾಲಿಟ್ಕೊಂಡು ಮುಂದೆ ಸಾಕ್ತಾ ಹೋಗೋಣ, ವಿಷಯಗಳು ತಪ್ಪದೆ ಹೋದರೆ ಆಯ್ತಷ್ಟೇ. ಒಂದು ಮಾತು ಹೇಳ್ತಾರೆ ರಾಜನ, ಇನ್ನೊಂದು ಮಾತು ಹೇಳ್ತಾನೆ. ಗುಣಿಗಣ ಗಣನಾರಂಭೆ ನ ಪತತಿ ಕಠಿಣಿ ಸಸಂಭ್ರಮ ಯಸ್ಯ. ಯಾರು ಒಳ್ಳೆ ಗುಣವಂತರು ಅಂತೇಳಿ ಎಣಿಸ್ತಾ ಇರಬೇಕಾದ್ರೆ ಲೆಕ್ಕ ಹಾಕ್ತಾ ಹೆಸರು ಬರಿತಾ ಹೋಗ್ತಾ ಇದ್ದಾರೆ. ಯಾರದೋ ಒಬ್ಬನ ಹೆಸರು ಅದು ಬಂದಿಲ್ಲ ಅಂದರೆ ಇವನೊಬ್ಬ ಗುಣವಂತ ಅಲ್ಲ ಅಂತೇಳಿ ಅವ್ರು ಡಿಸೈಡ್ ಮಾಡಿ ಅವನ ಹೆಸರು ಬರೀಲಿಲ್ಲ. ಒಂದು ವೇಳೆ ಅವನು ಮಗ, ಅವನ ತಾಯಿ, ಅವಳು ತೇನ ಅಂಬಾ ಯದಿ ಸುತಿನೀ, ಸುತಿನಿ ಅಂತಂದರೆ ಮಗ ಉಳ್ಳವಳು ಅಂತರ್ಥ, ಪುತ್ರವತಿ ಅಂತ ಅರ್ಥ. ಒಂದು ವೇಳೆ ಗುಣವೇ ಇಲ್ಲದೆ ಇರತಕ್ಕಂತಹ ಮಗನನ್ನು ಹಡೆದವಳು ಪುತ್ರವತಿ ಅಂತಾದರೆ ವದ ವಂದ್ಯಾ ಕೀದೃಶೀ ಭವತಿ, ಹಾಗರ ಬಂಜೆ ಇನ್ನೇನು, ಅವಳು ಕೂಡ ಪುತ್ರಿನೇ. ಯಾಕಂದರೆ ಇವಳಿಗೆ ಮಗ ಇಲ್ಲ, ಅವಳಿಗೆ ಮಗ ಇದ್ದಾನೆ, ಆದರೆ ಮಗ ಇದ್ದು ವ್ಯರ್ಥ, ಯಾಕಂದರೆ ಗುಣ ಇಲ್ಲ. ಆದ್ದರಿಂದ ಗುಣ ಇಲ್ಲದೆ ಇರತಕ್ಕಂತಹ ಮಗನನ್ನು ಹಡೆದವಳನ್ನು ಪುತ್ರವತಿ ಅಂತ ಕರೆಯೋದಾದರೆ ಬಂಜೆಯನ್ನು ಪುತ್ರವತಿ ಅಂತ ಕರೀರಿ. ಆದ್ದರಿಂದ ನನ್ನ ಮಕ್ಕಳು ಮೂರ್ಖರಾಗಿದ್ದಾರೆ, ಅವರನ್ನು ನೀನು ಹೇಗಾದರೂ ಮಾಡಿ. ನೀವು ಯಾರು, ಅವನು ನಗರ ಎಲ್ಲ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಹೇಳ್ತಾನೆ, ಪಂಡಿತಾನಾಂ ಪಂಚಶತಿ ತಿಷ್ಠತಿ, 500 ಪಂಡಿತರಿದ್ದೀರ ಅಂದರೆ ಅವನು ಸಾಕಿರ್ತಕ್ಕಂಥದ್ದು 500 ಪಂಡಿತರನ್ನು. ಅಷ್ಟು 500 ಪಂಡಿತರಲ್ಲಿ ಯಾರಾದರೂ, ಪಂಡಿತರು ಇಷ್ಟು ಜನ ಇದ್ದೀರಿ, ಯಾರಾದರೂ ನನ್ನ ಮಕ್ಕಳಿಗೆ ಬುದ್ಧಿ ಬರುವ ಹಾಗೆ ಏನಾದರೂ ಒಂದು ಉಪಾಯ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲೊಬ್ಬ ಎದ್ದು ಹೇಳ್ತಾನೆ, ನೋಡಿ ಒಬ್ಬ ಬುದ್ಧಿವಂತ ಆಗಬೇಕು ಅಂತಂದರೆ, ಎಲ್ಲ ಶಾಸ್ತ್ರಗಳನ್ನು ತಿಳಿಬೇಕು ಅಂತಂದರೆ, ದ್ವಾದಶಭಿ ವರ್ಷೈಹಿ ವ್ಯಾಕರಣಂ ಶ್ರೂಯತೆ, 12 ವರ್ಷ ವ್ಯಾಕರಣ ಅಧ್ಯಯನ ಮಾಡಬೇಕು. 12 ವರ್ಷ ಆದಮೇಲೆ ತತಃ ಧರ್ಮಶಾಸ್ತ್ರಾಣಿ ಮನ್ಮಾದೀನಿ ಅರ್ಥಶಾಸ್ತ್ರಾಣಿ ಚಾಣಕ್ಯಾದೀನಿ ಕಾಮಶಾಸ್ತ್ರಾಣಿ ಇವೆಲ್ಲ ಶಾಸ್ತ್ರಗಳನ್ನು ಓದಬೇಕು. ಒಂದು ಧರ್ಮಶಾಸ್ತ್ರ, ಮನುಸ್ಮೃತಿ ಇತ್ಯಾದಿ ಅನೇಕ ಶಾಸ್ತ್ರಗಳನ್ನು ಓದಬೇಕು. ಅದಾದಮೇಲೆ ತತಃ ಪ್ರತಿಬೋಧನ ಭವತಿ, ಅದಾದಮೇಲೆ ಬುದ್ಧಿ ಬರತ್ತೆ. ಅಂದರೆ 12 ವರ್ಷ ಅಧ್ಯಯನ ಮಾಡಿ ಅದಾದಮೇಲೂ ಕೂಡ ಅನೇಕ ಶಾಸ್ತ್ರಗಳನ್ನು ಓದಿದ ಮೇಲೆ ಆಮೇಲೆ ಬುದ್ಧಿ ಬರುತ್ತೆ ಅಂತ ಒಬ್ಬ ಹೇಳ್ತಾನೆ. ಆವಾಗ ಅಲ್ಲಿದ್ದವನು ಇನ್ನೊಬ್ಬ ಎದ್ದು ಹೇಳ್ತಾನೆ, ಅಶಾಶ್ವತೋಯಂ ಜೀವಿತವ್ಯ ವಿಷಯ, ನಾವೇನು ಶಾಶ್ವತವಾಗಿ ಬದುಕ್ತೀವ, ಸಾವಿರಾರು ವರ್ಷಗಳ ಕಾಲ ಬದುಕೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ, ನಾವು ಬದುಕಲಿಕ್ಕೆ ಆಗಲ್ಲ ಅಷ್ಟು ದಿವಸ. ಪ್ರಭೂತ ಕಾಲಜ್ಞೇಯಾನೇ ಶಬ್ದಶಾಸ್ತ್ರಾಣಿ, ಇಡೀ ಶಬ್ದಶಾಸ್ತ್ರಗಳನ್ನು ನಾವು ಓದಬೇಕು ಅಂತಂದರೆ ಅನೇಕ ವರ್ಷಗಳ ಕಾಲ ಓದಬೇಕು. ಆದರೆ ನನಗೆ ಈಗ ಬೇಕಾಗಿರೋದು ಸಂಕ್ಷೇಪ ಶಾಸ್ತ್ರ, ಅನಂತಪಾರಂ ಕಿಲ ಶಬ್ದಶಾಸ್ತ್ರಂ ಸ್ವಲ್ಪಂ ತಥಾಯುರ್ಬಹವಷ್ಟ ವಿಜ್ಞಾಹ. ಚೆನ್ನಾಗಿ ಹೇಳ್ತಾರೆ ನೋಡಿ, ಅನಂತ ಪಾರಂ ಕಿಲ ಶಬ್ದಶಾಸ್ತ್ರಂ, ಶಬ್ದಶಾಸ್ತ್ರವನ್ನು ಎಷ್ಟು ಶಬ್ದಶಾಸ್ತ್ರವನ್ನು ವ್ಯಾಕರಣ ಅಧ್ಯಯನ ಮಾಡ್ತಾ ಹೋಗ್ಬಿಟ್ರೆ ಅದರ ಪಾರವೇ ಸಿಗಲ್ಲ, ಸಿಗೋದೇ ಇಲ್ಲ. ಸರಿ ಆಯಿತು ಓದಿ ಅಂತಂದರೆ, ಬದುಕಿದ್ದೀರಲ್ಲ ಓದಿ ಅಂತಂದರೆ ಅಲ್ಪಾಯುಹು, ಆಯುಷ್ಯ ಇರೋದೇ ಕಡಿಮೆ, ನಾಳೆ ಸತ್ತು ಹೋಗ್ಬಿಡ್ತೀವಿ ನಾವು, ಯಾವಾಗ ಸಾಯ್ತೀವಿ ಅನ್ನೋದು ನಿಶ್ಚಯ ಇಲ್ಲ. ಗೃಹೀತ ಯುವಕೇಶೇಷು ಮೃತ್ಯುನಾ ಧರ್ಮಮಾಚರೇತ್ ಅಂತ ಹೇಳುತ್ತೆ ಶಾಸ್ತ್ರ. ನಮ್ಮ ಕೇಶಪಾಶದಲ್ಲಿ ಮೃತ್ಯು ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಂದುಕೊಂಡು ಧರ್ಮಶಾಸ್ತ್ರ ಧರ್ಮಗಳನ್ನು ಆಚರಣೆ ಮಾಡಬೇಕು. ಅಂದರೆ ಭಯದಿಂದ ಆಚರಣೆ ಮಾಡಬೇಕು ಅನ್ನೋದೊಂದು ಅರ್ಥ. ಭಯ ಅನ್ನೋದಕ್ಕೆ ಅರ್ಥ ಭಯ ಭಕ್ತಿ ಅಂತ ಹೇಳ್ತಾರಲ್ಲ, ಆ ಭಯ ಹೆದರ್ಕೊಂಡು ಅನ್ನೋದಕ್ಕೆ ಅರ್ಥ ಅಲ್ಲ. ಅಂದರೆ ನಾಳೆನೇ ಅಥವಾ ಈ ಕ್ಷಣದಲ್ಲೇ ನಮ್ಮ ಮರಣ ಆಗತ್ತೆ, ಈ ಕ್ಷಣದಲ್ಲೇ ಮರಣ ಆಗತ್ತೆ ಅಂತ ಗೊತ್ತಿದ್ದಾಗ ಹೇಗೆ ಧರ್ಮಾಚರಣೆ ಮಾಡ್ತೀವೋ, ದೇವರೇ ಕಾಪಾಡು ಅಂತೇಳಿ ಎಷ್ಟು ಭಕ್ತಿಯಿಂದ ಕೇಳ್ತೀವೋ ಆ ರೀತಿಯಾಗಿ ಜನ್ಮಪೂರ್ತಿ ಬದುಕಬೇಕು. ಸರಿ ಆಯಿತು, ಆಯುಷ್ಯ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ, ಅಂದ್ಕೊಂಡು ಓದಿ ಅಂತ ಹೇಳಿಬಿಟ್ರೆ ಬಹಳಷ್ಟ ವಿಘ್ನ, ಅನೇಕರು ಓದಲಿಕ್ಕೆ ಕೂತ್ಕೊಂಡ್ರೆ ವಿಘ್ನಗಳು ಬರ್ತವೆ. ಓದುವ ಆಸೆ ಇದೆ, ಸಾಯಲ್ಲ ಅನ್ನೋ ನಿಶ್ಚಯ ಇದೆ, ಓದಲಿಕ್ಕೆ ಕೂತ್ಕೊಂಡ್ರೆ ವಿಘ್ನಗಳು ಬರ್ತವೆ. ಇಂತಹ ಅವಸ್ಥೆ ಇದ್ದಾಗ ಸಾರಂ ತಥೋ ಗ್ರಾಹ್ಯಂ ಅಪಾಸ್ಯ ಪಲ್ಗು, ಇಷ್ಟೆಲ್ಲ ಇದ್ದಾಗ ನಾವು ಸಾರ ಭಾಗವನ್ನು ಮಾತ್ರ ಗ್ರಹಣ ಮಾಡಬೇಕು. ಅಪಾಸ್ಯ ಪಲ್ಗು, ಯಾವುದಾದ್ರಲ್ಲಿ ವ್ಯರ್ಥ ಅನ್ನೋ ಭಾಗ ಇರುತ್ತೋ ಅದನ್ನು ಬಿಟ್ಟುಬಿಡಿ. ಪಲ್ಗು ಅನ್ನೋದಕ್ಕೆ ವ್ಯರ್ಥ ಅಂತಾರಲ್ಲ, ಆಗ ನಮಗೆ ಈಗ ಬೇಡದೆ ಇರತಕ್ಕಂಥದ್ದು ನಮಗೆ ಆದಷ್ಟು ಬೇಗ ನಾವು ಕಲಿಬೇಕು ಅಂತಂದರೆ ಎಷ್ಟು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗತ್ತೋ ಅಂಥದ್ದನ್ನು ಮಾತ್ರ ಕೇಳಬೇಕು. ಹೇಗೆ ಹಂಸೈರ್ ಯಥಾ ಕ್ಷೀರಂ ಇವಾಂಬು ಮಧ್ಯಾತ್, ಅದು ಹಂಸ ಹಾಲಿಗೆ ನೀರು ಬೆರೆಸಿ ಇಟ್ಬಿಟ್ರೆ ಅದು ಹಾಲನ್ನು ಮಾತ್ರ ಸ್ವೀಕಾರ ಮಾಡುತ್ತೆ, ನೀರೆಲ್ಲ ಬಿಟ್ಟುಬಿಡುತ್ತೆ. ಹಾಗೆ ಇಡೀ ಶಬ್ದಶಾಸ್ತ್ರದಲ್ಲಿ ಸಾರ ಯಾವುದೋ ಅದನ್ನು ಮಾತ್ರ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈ ಮೂರು ಮಕ್ಕಳಿಗೆ ಪೂರ್ತಿ ಜೀವನ ವ್ಯಯ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಆವಾಗ ಅವನು ಹೇಳ್ತಾನಂತೆ, ವಿಷ್ಣು ಶರ್ಮ ಅಂತೇಳಿ ಒಬ್ಬ ಇದ್ದಾನೆ, ಅವನಿಗೆ
ಸಕಲ ಶಾಸ್ತ್ರ ಪಾರಂಗಮ ಛಾತ್ರ ಸಂಸತಿ ಲಬ್ಧ ಕೀರ್ತಿ. ಬಹಳ ಜನ ಸಕಲ ಶಾಸ್ತ್ರ ಪಾರಂಗತರಾಗಿರ್ತಾರೆ, ಆದರೆ ವಿದ್ಯಾರ್ಥಿಗಳಿಗೆ ಅವರು ಉಪದೇಶ ಮಾಡಬೇಕು ಅಂತಂದರೆ ಅವರಿಗಾಗಲ್ಲ. ನಾನು ತಿಳ್ಕೊಂಡಿದ್ದೀನಿ, ಆದರೆ ಇನ್ನೊಬ್ಬರಿಗೆ ಉಪದೇಶ ಮಾಡಲಿಕ್ಕೆ ನನಗೆ ಬರಲ್ಲ, ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಹಾಗೆ. ಆದರೆ ಇವನು ಛಾತ್ರ ಸಂಸತಿ ಲಬ್ಧ ಕೀರ್ತಿ, ಅನೇಕ ಜನ ಶಿಷ್ಯರಿಗೆ ಮಕ್ಕಳಿಗೆ ಪಾಠ ಮಾಡಿ ಒಳ್ಳೆಯ ಹೆಸರಿದೆ ಅವನಿಗೆ. ಅವನನ್ನು ಕರ್ಕೊಂಡು ಬಂದು ಈ ಮಕ್ಕಳನ್ನು ಕೊಟ್ಬಿಡಿ, ಅವ್ರು ಚೆನ್ನಾಗಿ ಉದ್ಧಾರ ಮಾಡ್ತಾರೆ. ಸರಿ, ಅವ್ರನ್ನ ಕರೆಸಿ. ಕರೆಸ್ತಾರೆ, ನೋಡು ನನ್ನ ಮಕ್ಕಳಿದ್ದಾರೆ, ಅವರನ್ನು ನೀನು ಆದಷ್ಟು ಬೇಗ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಹೇಳಿದಾಗ, ನೀನು ವಿದ್ಯಾವಂತರನ್ನಾಗಿ ಮಾಡು, ತದಾ ಅಹಂ ತ್ವಾಂ ಶಾಸನ ಶತೇನ ಯೋಜಯಿಷ್ಯಾಮಿ. 100 ಗ್ರಾಮಗಳನ್ನು ಕೊಡ್ತೇನೆ. ಶಾಸನ ಶತ ಅಂತಂದರೆ 100 ಶಾಸನಗಳು. ಒಂದೊಂದು ಗ್ರಾಮಕ್ಕೂ ಈ ಗ್ರಾಮವನ್ನು ವಿಷ್ಣು ಶರ್ಮನಿಗೆ ಈ ರಾಜನಿಂದ ಕೊಡಲ್ಪಟ್ಟಿದೆ, ವಿಷ್ಣು ಶರ್ಮನಿಗೆ ಕೊಡಲ್ಪಟ್ಟಿದೆ ಅಂಥೇಳಿ ಶಾಸನ ಬರೆಸೋದು. ಹೀಗೆ 100 ಶಾಸನಗಳನ್ನು ಕೊಡ್ತೇನೆ, ಅಂದರೆ 100 ಗ್ರಾಮಗಳನ್ನು ಕೊಡ್ತೇನೆ ಅಂತ ಹೇಳಿದಾಗ ವಿಷ್ಣು ಶರ್ಮ ಹೇಳ್ತಾನಂತೆ, ನನಗೆ ಯಾಕೆ ಬೇಕದು, ನನಗೀಗ ಮಮ 80 ವರ್ಷಸ, ನನಗೆ 80 ವರ್ಷ ಆಗಿದೆ. ವ್ಯಾವೃತ್ತ ಸರ್ವೇಂದ್ರಿಯಾರ್ಥಸ್ಯ, ಯಾವ ಅಭಿಲಾಷೆಗಳೂ ಇಲ್ಲ, ಅಪೇಕ್ಷೆಗಳೂ ಇಲ್ಲ. ಆದರೆ ನೀನು ನನಗೊಂದು ಚಾಲೆಂಜ್ ಕೊಟ್ಟಿದೆಯಾ, ಈಗ ಏನು, ಈ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡಬೇಕು, ಮೂರ್ಖ ಮಕ್ಕಳನ್ನು. ನನಗೆ 6 ತಿಂಗಳು ಸಮಯ ಕೊಡು. 6 ತಿಂಗಳ ಸಮಯದಲ್ಲಿ ಇವರನ್ನು ಒಂದು ವೇಳೆ ಬುದ್ಧಿವಂತರನ್ನಾಗಿ ಮಾಡದೆ ಹೋದರೆ ಸ್ವನಾಮತ್ಯಾಗಂ ಕರೋಮಿ, ನನ್ನ ಹೆಸರನ್ನೇ ಬಿಟ್ಟುಬಿಡ್ತೀನಿ. ಹೆಸರನ್ನು ಬಿಡೋದು ಅಂತಂದರೆ ಏನು, ಬೇರೆ ಹೆಸರು ಇಟ್ಕೊಂಡ್ರೆ ಆಯಿತು ಅಂತ ಅನ್ಕೊಳ್ಳೋದಲ್ಲ. ಹೆಸರನ್ನು ಬಿಡೋದು ಅಂತಂದರೆ ಅವಮಾನ ಅಂತ ಅರ್ಥ, ಅವರು ಪ್ರಾಣವನ್ನೇ ಬಿಟ್ಟುಬಿಡೋದು ಅಂತ ಅರ್ಥ. ಯಾಕಂದರೆ ಅವರು ತಮ್ಮ ಜೀವನದಲ್ಲಿ ಎಲ್ಲೂ ಕಳಂಕಿತರಾಗಿರಲ್ಲ ಅವರು. ಅಂಥವರು ತಮ್ಮ ನಾಮತ್ಯಾಗ ಮಾಡೋದಂದರೆ ಪ್ರಾಣತ್ಯಾಗ ಮಾಡೋದು ಅಂತ ಅರ್ಥ. ನಾನು ಅವ್ರನ್ನ ಉದ್ಧಾರ ಮಾಡ್ತೀನಿ, ಇಲ್ಲಾಂದರೆ ಪ್ರಾಣತ್ಯಾಗ ಮಾಡ್ತೀನಿ. ಅಷ್ಟೇ ನೀವು ಬರೆದಿಟ್ಕೊಳ್ಳಿ, ಲಿಖ್ಯತಾಂ ಅದ್ಯತನೋ ದಿವಸ, ಇವತ್ತನೇ ದಿವಸವನ್ನು ಬರೆದಿಟ್ಕೊಳ್ಳಿ. ಇಲ್ಲಿಂದ 6 ತಿಂಗಳಲ್ಲಿ ಇವರನ್ನು ನಾನು ಶಬ್ದಶಾಸ್ತ್ರ ಎಲ್ಲ ಅರ್ಥಶಾಸ್ತ್ರ ತಿಳಿದವರನ್ನಾಗಿ ಮಾಡ್ತೇನೆ ಅಂತೇಳಿ ಅವ್ರ ಹತ್ರ ಪ್ರತಿಜ್ಞೆ ಮಾಡಿ ರಾಜನಿಗೂ ಆಶ್ಚರ್ಯ ಆಗುತ್ತೆ. ಎಂತಹ ಒಂದು ಕಮಿಟ್ಮೆಂಟು ಇದೆ ಅಲ್ಲ, ಕಮಿಟ್ಮೆಂಟ್ ಇತ್ತು ಅಂತಂದರೆ ಸಾಕು, ಅದನ್ನು ಕೆಲಸ ಅರ್ಧ ಮುಗಿದಂಗೆ ಅರ್ಥ. ಆಮೇಲೆ ಪ್ರಯತ್ನ ಮಾತ್ರ ಆಗೋದು. ವಿಷ್ಣು ಶರ್ಮನ ಹತ್ರ ಕಳಿಸಿ, ಇವರು ರಾಜ ಆನಂದವಾಗಿರ್ತಾನೆ. ವಿಷ್ಣು ಶರ್ಮ ಅದಾದ ಮೇಲೆ ಅವರಿಗೋಸ್ಕರ 5 ತಂತ್ರಗಳನ್ನು ಬಳಸ್ತಾನೆ. ಆ 5 ತಂತ್ರಗಳನ್ನು ಹೇಳಿಕೊಟ್ಟು ಅವರನ್ನು ಬುದ್ಧಿವಂತನಾಗಿ ಮಾಡ್ತಾನೆ ಅನ್ನೋದು ಪಂಚತಂತ್ರದ ಪೂರ್ವಕಥೆ. ಪಂಚತಂತ್ರ ಯಾಕೆ ಹೊರಡಿತು ಅನ್ನೋದಕ್ಕೆ ಈ ಉದ್ದೇಶದಿಂದ. ಈ ಕಥೆ ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು, ಆದರೆ ಪಂಚತಂತ್ರ ಬರೆದಿರೋದಂತೂ ಸತ್ಯ, ಕಣ್ಮುಂದಂತೂ ಕಾಣಿಸ್ತಾ ಇದೆ. ಕಥೆ ಏನಾದರೂ ಆಗಿರಬಹುದು, ಯಾಕಂದರೆ ಯಾವುದೋ ಒಂದು ವಿಷಯವನ್ನು ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಒಂದು ಕಥೆಯನ್ನು ಹೇಳೋದು ಪುರಾಣಗಳಲ್ಲಿಯೂ ಕೂಡ ಇದೆ. ವಾಯು ಜೀವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಉಪನಿಷತ್ತಿನಲ್ಲಿ ಒಂದು ಕಥೆ ಹೇಳ್ತಾರಲ್ವಾ, ದೇವತೆಗಳೆಲ್ಲ ಓಟದ ಸ್ಪರ್ಧೆ ಇತ್ತು, ಆ ಓಟದ ಸ್ಪರ್ಧೆಯಲ್ಲಿ ಮೊದಲು ಬಂದವರು ವಾಯುದೇವರು, ಆವಾಗ ತೀರ್ಮಾನ ಆಯಿತು ದೇವತೆಗಳಲ್ಲಿ ಉತ್ತಮನು ವಾಯುದೇವರು ಅಂತೇಳಿ. ಸ್ಪರ್ಧೆಯಿಂದ ತೀರ್ಮಾನ ಮಾಡೋ ಅಗತ್ಯ ಇಲ್ಲ, ಅದು ಗೊತ್ತಿರೋವಂಥದ್ದೇ, ಆದರೆ ನಮಗದು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಕಥೆಗಳನ್ನು ಹೇಳಿರ್ತಾರೆ. ಆಖ್ಯಾಯಿಕಾ ಪ್ರದರ್ಶಂತೆ ಅಂತ ಹೇಳ್ತಾರೆ. ಹಾಗೆ ಇಡೀ ಪಂಚತಂತ್ರದಲ್ಲಿ ಅನೇಕ 200ಕ್ಕಿಂತ ಹೆಚ್ಚು ಕಥೆಗಳು ಈ ಪಂಚತಂತ್ರದಲ್ಲಿ ಇವೆ. ಅದರಲ್ಲಿ ಪ್ರಧಾನವಾಗಿ 5 ತಂತ್ರಗಳು. ಮೊದಲನೇದು ಮಿತ್ರಭೇದ ಅಂತ. ಮಿತ್ರಭೇದ ಅಂತಂದರೆ ಇಬ್ಬರು ಅತ್ಯಂತ ಆಪ್ತ ಮಿತ್ರರಿರ್ತಾರೆ, ಆ ಆಪ್ತ ಮಿತ್ರರನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಭೇದ ಮಾಡಿಬಿಡೋದು, ಅವರಿಬ್ಬರಲ್ಲಿ ಭೇದ ತಂದಿಟ್ಬಿಡೋದು, ಆ ಮೈತ್ರಿಯನ್ನು ಒಡೆದು ಹಾಕ್ಬಿಡ್ಬೋದು, ಆವಾಗ ತನ್ನ ಸ್ವಾರ್ಥ ಸಿದ್ಧ ಆಗತ್ತೆ ಅನ್ನೋದು. ಇದು ಮಿತ್ರಭೇದ. ಇನ್ನೊಂದು ಮಿತ್ರಪ್ರಾಪ್ತಿ. ಮಿತ್ರಪ್ರಾಪ್ತಿ ಅಂತಂದರೆ ಎಲ್ಲೆಲ್ಲೋ ಇರತಕ್ಕಂತಹ ಸಜ್ಜನರು ಒಟ್ಟಿಗೆ ಸೇರಿ, ಅವರು ಒಟ್ಟಿಗೆ ಸೇರಿ ಸಾಧನೆಯನ್ನು ಮಾಡೋದು, ತತ್ವಚಿಂತನೆಗಳನ್ನೆಲ್ಲ ಮಾಡ್ತಕ್ಕಂಥದ್ದು, ಇದು ಮಿತ್ರಪ್ರಾಪ್ತಿ. ಮಿತ್ರನನ್ನು ಪಡೆದುಕೊಳ್ಳೋದು, ಏನಾದರೂ ಶತಾಯಗತಾಯ ಮಿತ್ರನನ್ನು ಪಡೆದುಕೊಳ್ಳೋದು, ಅವನಲ್ಲಿ ಒಳ್ಳೆಯ ಗುಣ ಇದೆ ಅಂತ ಗೊತ್ತಾದ ಕೂಡಲೇ ಅವನು ನನ್ನ ಗೆಳೆಯನಾಗಬೇಕು. ಆದರೆ ಅವನು ಒಪ್ಪದೇ ಇದ್ದಾಗ ಏನಾದರೂ ಮಾಡಿ ಅವನು ಗೆಳೆಯನಾಗಬೇಕು ಅಂಥೇಳಿ ಆ ಗೆಳೆಯನನ್ನು ಸಂಪಾದಿಸಿಕೊಳ್ಳೋದು ಮಿತ್ರಪ್ರಾಪ್ತಿ. ಅದಾದಮೇಲೆ ಇನ್ನೊಂದು ತಂತ್ರ ಕಾಕೋಲು ಕೀಯ ಅಂತ. ಕಾಕ ಕಾಗೆ, ಉಲೂಕ ಅಂತಂದರೆ ಗೂಬೆ. ಈ ಕಾಗೆ ಮತ್ತು ಗೂಬೆಗಳ ಕಥೆ, ಅವು ಇಬ್ಬರಿಗೂ ಕೂಡ ವೈರ ಹೇಗೆ ಬಂತು ಅನ್ನೋದಕ್ಕೆ ಕಥೆ. ಅದೊಂದು ಕಾಕೋಲಕೀಯ ಅನ್ನೋದು ಒಂದು ತಂತ್ರ. ಇನ್ನೊಂದು ಲಬ್ಧ ಪ್ರಣಾಶ. ಲಬ್ಧ ಪ್ರಣಾಶ, ಲಬ್ಧ ಯಾವುದು ಸಿಕ್ಕಿರುತ್ತೋ ಅದು ಪ್ರಣಾಶ, ನಾಶ ಆಗೋದು. ಅಂದರೆ ಯಾವುದೋ ಒಂದು ಉಪಾಯದಿಂದ ಏನೋ ಒಂದು ವಸ್ತುವನ್ನು ಪಡೀತಾರೆ, ಆಮೇಲೆ ದಡ್ಡತನದಿಂದ ಅದನ್ನು ಬಿಟ್ಟುಬಿಡ್ತಾರೆ, ಅಂದರೆ ಅದನ್ನು ಅವರು ಕಳ್ಕೊಂಡು ಬಿಡ್ತಾರೆ, ದಡ್ಡತನದಿಂದ ಕಳ್ಕೊಳ್ತಾರೆ, ಇದು ಲಬ್ಧ ಪ್ರಣಾಶ. ಕೊನೆಯದು ಅಪರೀಕ್ಷಿತ ಕಾರಕ ಅಂತ. ಅಪರೀಕ್ಷಿತ ಅಂತಂದರೆ ಪರೀಕ್ಷೆ ಮಾಡದೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಪರೀಕ್ಷೆ ಮಾಡದೆ ಕೆಲಸ ಮಾಡಿಬಿಡೋದು, ಕೂಡಲೇ ನನಗೆ ತಲೆಗೆ ಬಂತು ಕೆಲಸ ಮಾಡಿಬಿಡೋದು.
ಯಾವುದು ಹಿಂದೆ ಮುಂದೆ ವಿಚಾರ ಮಾಡದೆ ಕೆಲಸ ಮಾಡ್ತಕ್ಕಂಥದ್ದು ಅಪರೀಕ್ಷಿತ ಕಾರಕ. ಹೀಗೆ ಒಟ್ಟು 5 ತಂತ್ರಗಳನ್ನು ವಿಷ್ಣು ಶರ್ಮ ರಚನೆ ಮಾಡಿ ಆ ಮಕ್ಕಳಿಗೆ ಬೋಧನೆಯನ್ನು ಕೊಡ್ತಾನೆ. ಒಂದು ಮಿತ್ರಭೇದ, ಇನ್ನೊಂದು ಮಿತ್ರಪ್ರಾಪ್ತಿ, ಇನ್ನೊಂದು ಕಾಕೋಲುಕೀಯ, ಲಬ್ಧ ಪ್ರಣಾಶ ಮತ್ತು ಅಪರೀಕ್ಷಿತ ಕಾರಕ. ಈ ರೀತಿಯಾಗಿ 5 ಕಾರಕಗಳನ್ನು ಬರೀತಾರೆ. ಅದರಲ್ಲಿ ಮೊದಲನೇದು ಮಿತ್ರಭೇದ ಅನ್ನೋದು, ಈ ಪಂಚತಂತ್ರದ ಕಥೆಗಳನ್ನು ನಾನು ಹೇಳ್ತಾ ಹೋಗ್ಬಿಟ್ರೆ ನಿಮಗೆಲ್ಲರಿಗೂ ಇದು ಕತೆ ನಮ್ಗೆ ಗೊತ್ತಿದೆ ಅಂತ. ಯಾಕಂದರೆ ಪ್ರಸಿದ್ಧವಾದ ಕಥೆಗಳು. ನೀವೇನಾದರೂ ಮನೆಯಲ್ಲಿ ಮಕ್ಕಳನ್ನ ಕಾರ್ಟೂನ್ ನೋಡಿಸ್ತಾ ಊಟ ಮಾಡಿಸ್ತಾ ಇದ್ದರೆ, ಅಂತಹ ಸೌಭಾಗ್ಯ ನಿಮಗೇನಾದರೂ ಒಲಿದು ಬಂದಿತ್ತು ಅಂತಂದರೆ, ಆವಾಗ ನಿಮಗೂ ಕೂಡ ಆ ಕಥೆ ಗೊತ್ತಾಗೋಗ್ಬಿಟ್ಟಿರುತ್ತೆ. ಯಾಕಂದರೆ ಕಾರ್ಟೂನಲ್ಲಿಯೂ ಈ ಕಥೆಗಳು ಬಂದುಬಿಟ್ಟಿವೆ, ಎಲ್ಲ ಕಥೆಗಳು ಬಂದಿವೆ. ಏನು ಮಿತ್ರಭೇದದ ಕಥೆ, ಅದೊಂದು ಸ್ವಲ್ಪ, ಒಬ್ಬ ವರ್ತಕ ಇದ್ದ, ಅವನ ಹೆಸರು ವರ್ಧಮಾನ ಅಂಥೇಳಿ. ಆ ವರ್ಧಮಾನ ಅನ್ನೋ ವರ್ತಕನಿಗೆ ಬೇಕಾದಷ್ಟು ದುಡ್ಡಿತ್ತು. ದುಡ್ಡಿದ್ದಾಗಲೂ ಕೂಡ ಅವನಿಗೊಂದು ವಿಷಯ ಮನಸ್ಸಿನಲ್ಲಿ ಅನ್ನಿಸ್ತಂತಂತೆ. ರಾತ್ರಿ ಮಲ್ಕೊಂಡಿರ್ತಾನೆ, ದಿಢೀರಂತೇಳಿ ಅವನಿಗೆ ಹೊಳೆಯತ್ತೆ. ಎಷ್ಟೇ ದುಡ್ಡಿದ್ರು ಕೂಡ ಇನ್ನೂ ದುಡ್ಡನ್ನು ಕೂಡ ಹಾಕಬೇಕು. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೂಡ ನಾವು ಇನ್ನೂ ದುಡ್ಡನ್ನು ಕೂಡ ಹಾಕಬೇಕು. ಯಾಕೆ? ದುಡ್ಡೊಂದಿತ್ತು ಅಂತಂದರೆ ನಮ್ಮ ಹತ್ರ ಎಲ್ಲ ಇದ್ದ ಹಾಗೆ. ಯಸ್ಯಾರ್ಥಾಸ್ತಸ್ಯ ಮಿತ್ರಾಣಿ, ಅರ್ಥ ಅಂತಂದರೆ ಹಣ, ಸಂಪತ್ತು. ಯಾರಿಗೆ ಅರ್ಥ ಇದೆಯೋ, ಸಂಪತ್ತಿದೆಯೋ, ಅವನಿಗೆ ಬೇಕಾದಷ್ಟೆಲ್ಲ ಗೆಳೆಯರಿರ್ತಾರೆ. ಯಸ್ಯಾರ್ಥ ತಸ್ಯ ಬಾಂಧವಾಹ, ಯಾರ ಹತ್ರ ಸಂಪತ್ತಿದ್ದನೋ ಅವನಿಗೆ ಬಂಧುಗಳು ಸುತ್ತಮುತ್ತಲೂ ಇರ್ತಾರೆ. ಯಸ್ಯಾರ್ಥ ಸ ಪುಮಾನ್ ಲೋಕೆ, ಯಾರ ಹತ್ರ ದುಡ್ಡಿದನೋ ಅವನೇ ಒಬ್ಬ ಮನುಷ್ಯ. ಉದವರೆಲ್ಲ ನರಪಿಶಾಚಿಗಳು ಅಷ್ಟೇ, ಒಬ್ಬ ಮನುಷ್ಯ ಆಗಬೇಕು ಅಂತ ಅವನ ಹತ್ರ ದುಡ್ಡಿರಬೇಕು. ಯಸ್ಯಾರ್ಥ ಸಚ ಪಂಡಿತ, ಒಬ್ಬ ಪಂಡಿತ ಆಗಬೇಕು ಅಂತಂದರೆ ದುಡ್ಡಿರಬೇಕು. ದುಡ್ಡಿಲ್ಲದೆ ಹೋಗ್ಬಿಟ್ರೆ ಅವನೇನು ಯಾರು ಮೂಸೆ ನೋಡಲ್ಲ. ಆದ್ದರಿಂದ ಅವನು ಎಲ್ಲೋ ಅವನ ಪಾಡಿಗೆ ಒಂದು ಕಲ್ಲಿನ ಬಂಡೆಯ ಮೇಲೋ ಇಲ್ಲಿ ಯಾವುದೋ ಒಂದು ಕೆಳಗಡೆ ಕೂತ್ಕೊಂಡು ಅಳತಾ ಕೂಡಬೇಕಷ್ಟೇ ಹೊರತು ದುಡ್ಡಿಲ್ಲ ಅಂಥೇಳಿ ಅವನೇನು ಪಂಡಿತ ಅಂತ ಕರೆಸ್ಕೊಳ್ಳಲ್ಲ. ದುಡ್ಡಿತ್ತು ಅಂತಂದರೆ ಸನ್ಮಾನಗಳು ಶುರು ಆಗುತ್ತೆ. ಆದ್ದರಿಂದ ದುಡ್ಡು ಸಂಪಾದನೆ ಮಾಡಬೇಕು. ಇನ್ನೊಂದು, ನನ್ನವರು ತನ್ನವರು ಅಂತೇಳಿ ಗೊತ್ತಾಗೋದು ಹೇಗೆ ಹೇಳಿ? ಅವನು ವಿಚಾರ ಮಾಡ್ತಾ ಇರತಕ್ಕಂಥದ್ದು ವರ್ಧಮಾನ ವಿಚಾರ ಮಾಡೋದು, ಸತ್ಯನ ಸುಳ್ಳು ಅದು ಬೇರೆ. ಇಹ ಲೋಕೇ ಹಿ ಧನಿನಾಂ ಪರೋಪಿ ಸ್ವಜನಾಯಿತೆ, ಈ ಲೋಕದಲ್ಲಿ ಪರೋಪಿ ಸ್ವಜನಾಯಿತೆ, ಯಾರು ಬೇರೆ ಜನ ಇದ್ದಾರೋ ಅವರು ನಮ್ಮ ಜನ ಆಗ್ತಾರೆ. ನಮ್ಮ ಹತ್ರ ಬೇಕಾದಷ್ಟು ಸಂಪತ್ತಿತ್ತು ಅಂದರೆ ಬಂದು ನಾನು ನಿನ್ನ ಅಣ್ಣ ಇದ್ದ ಹಾಗೆ, ನಾನು ನಿನ್ನ ಬಾಂಧವರು ಇದ್ದ ಹಾಗೆ ಅಂತೇಳಿ ಬಂದು ನಮ್ಗೆ ಬೇಕಾದಷ್ಟು ಸಹಾಯ ಮಾಡಿದ್ದೇನೋ ಎಲ್ಲ ಮಾಡ್ತಾರೆ. ಯಾಕೆ? ಅರ್ಥ ಇದೆ. ಸ್ವಜನೋಪಿ ದರಿದ್ರಾಣಾಂ ಸರ್ವದಾ ದುರ್ಜನಾಯತೆ, ಸ್ವಜನೋಪಿ ದರಿದ್ರಾಣಾಂ, ದರಿದ್ರರಿಗೆ ತನ್ನ ಬಾಂಧವರು ಕೂಡ ದುರ್ಜನರಾಗಿ ಹೋಗ್ಬಿಡ್ತಾರೆ. ಆದ್ದರಿಂದ ಹಣ ಬೇಕು, ಹಣ ಸಂಪಾದನೆ ಮಾಡಬೇಕು. ಈ ರೀತಿಯಾಗಿ ಅವನು ವಿಚಾರ ಮಾಡಿ ಹಣ ಸಂಪಾದನೆ ಮಾಡಬೇಕಾದ್ರೆ ಅನೇಕ ಕೆಲಸಗಳಿವೆ. ಅನೇಕ ಸುಮ್ಮನೆ ಕೂತ ಹಣ ಬರತ್ತಾ? ಬರಲ್ಲ. ಅವನು ವ್ಯಾಪಾರ ಮಾಡಬೇಕು, ಅಥವಾ ಇದರಲ್ಲಿ ಕೆಲವು 6 ದಾರಿಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು ದಾರಿ ತುಂಬ ವಿದ್ಯೋಪಾರ್ಜನೇನ, ವಿದ್ಯೆಯನ್ನು ಅರ್ಜನೆ ಮಾಡಿ, ಅಂದರೆ ವಿದ್ಯಾ ಸಂಪಾದನೆ ಮಾಡಿ ಅದನ್ನು ಪಾಠ ಮಾಡೋದು, ದುಡ್ಡು ಸಂಪಾದನೆ ಮಾಡೋದು, ಫೀಸ್ ಇಸ್ಕೊಳ್ಳೋದು. ಅತ್ಯಂತ ಕೆಲವು ಬಾರಿ ಭಯಾನಕವಾದ ಉಪಾಯಗಳನ್ನು ಹೇಳ್ತಾರೆ. ಭಿಕ್ಷಯ, ಭಿಕ್ಷೆ ಬೇಡ ಸಂಪಾದನೆ ಮಾಡೋದು, ಅದು ಶೀಘ್ರವಾಗಿ ಆಮೇಲೆ ಚೆನ್ನಾಗೂ ಇರಲ್ಲ ಅದು. ನೃಪಸೇವೆಯ, ರಾಜನ ಸೇವೆ ಮಾಡೋದು, ರಾಜ ಖುಷಿಯಾಗಿ ದುಡ್ಡು ಕೊಡ್ತಾನೆ ಇದರಿಂದ. ಕೃಷಿಕರ್ಮಣ, ಬೇಸಾಯ ಮಾಡಬೇಕು, ಅದರಿಂದ ದುಡ್ಡು ಬರಬೇಕು. ವಿದ್ಯೋಪಾರ್ಜನೇನ, ವಿದ್ಯೆ ಸಂಪಾದನೆ ಮಾಡಬೇಕು, ಅದು 4 ಜನರಿಗೆ ಪಾಠ ಮಾಡಬೇಕು, ಅದರಿಂದ ದುಡ್ಡು ಬರುತ್ತೆ. ಇನ್ನು ವ್ಯವಹಾರೇಣ, ದುಡ್ಡು ನಾವು ಇಟ್ಕೊಳ್ಳೋದು, ಇನ್ನೊಬ್ರಿಗೆ ಕೊಡೋದು, ಈ ರೀತಿಯಾಗಿ ಏನಾದರೂ ವ್ಯವಹಾರಗಳನ್ನು ಮಾಡಿ ಮಾತಿನಿಂದ ನೀವು ಇಷ್ಟು ನನಗೆ ದುಡ್ಡು ಕೊಡಿ, ಇಷ್ಟು ದಿವಸ ಆದಮೇಲೆ ನಾನು ನಿಮಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂಥೇಳಿ ಇತ್ಯಾದಿ ವ್ಯವಹಾರಗಳಿಂದ. ಕೊನೆಯದು ವಣಿಕ್ರಮಣ, ವ್ಯಾಪಾರದಿಂದ. ಇಷ್ಟರಲ್ಲಿ ಈ 6 ವ್ಯಾಪಾರ ಅನ್ನೋದು ತುಂಬ ಶ್ರೇಷ್ಠವಾದದ್ದು. ನಾನು ವ್ಯಾಪಾರವನ್ನೇ ಮಾಡ್ತೇನೆ ಅಂತ ಅಂದುಕೊಂಡು ವರ್ಧಮಾನ 2 ಹಸುಗಳು ಅವನ ಹತ್ರ ಇರತಕ್ಕಂಥದ್ದು, ದೊಡ್ಡ ಎತ್ತುಗಳಿರ್ತವೆ, ಒಂದು ಸಂಜೀವನಕ, ಇನ್ನೊಂದು ನಂದನ ಅಂಥೇಳಿ 2 ಎತ್ತುಗಳನ್ನೇ ಕರೆದುಕೊಂಡು, ಅನೇಕ ಜನ ಸಾರ್ಥವಾಹರು, ಶ್ರೇಷ್ಠಗಳಲ್ವ ಅವರು, ವರ್ತಕರಲ್ವ, ಸಾರ್ಥವಾಹರು, ಅನೇಕ ಜನರನ್ನು ಕರ್ಕೊಂಡು ವ್ಯಾಪಾರ ಮಾಡಲಿಕ್ಕಂತೇಳಿ ಹೊರಡ್ತಾನೆ. ಹೊರಡುವಾಗ ಏನಾಗಿಬಿಡುತ್ತೆ, ಒಂದು ಕಡೆ ಒಂದು ಕೆಸರಿನ ನೀರು, ಇಲ್ಲಿ ಯಮುನಾ ನದಿ ಅಂತ ಹೇಳ್ತಾರೆ, ಅದನ್ನು ದಾಟಬೇಕಾದ್ರೆ ಕೆಸರಲ್ಲಿ ಸಿಕ್ಕಾಕ್ಕೊಂಡು ಒಂದು ಹಸು ಅದಕ್ಕೆ ಕಾಲಿಗೆ ಬಡಿದು ಕಾಲು ಮುರಿದು ಅಲ್ಲೇ ಬಿದ್ದುಬಿಡತ್ತೆ. ಅದು ಸಂಜೀವನ ಕಾಲ ಚಕ್ಕಡಿ, ಅದು 2 ಎತ್ತು ಬೇಕು, ಒಂದು ಎತ್ತು ಈಗ ಬಿದ್ದು ಹೋಗ್ಬಿಟ್ಟಿದೆ, ಮುಂದೆ ಹೋಗ್ಲಿಕ್ಕಾಗಲ್ಲ. ಪಾಪ ವರ್ಧಮಾನನಿಗೆ ಅನ್ಸುತ್ತೆ, ಎಷ್ಟು ಕಷ್ಟಪಡ್ತಾ ಇದೆಯಲ್ಲ ಇದು, ನಾವಿಲ್ಲೇ ಇದ್ದು ಅದಕ್ಕೆ ಏನಾದರೂ ಆರೈಕೆ ಮಾಡಿ ಅದು ಸರಿ ಆದಮೇಲೆ ಮುಂದೆ ಹೋಗೋಣ ಅಂತೇಳಿ ಆರೈಕೆ ಮಾಡ್ತಾನೆ. 3 ದಿನ ಆದರೂ ಸರಿ ಹೋಗಲ್ಲ. ಬೇರೆ ವರ್ತಕರು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದವರು ಅವನು ಹೇಳ್ತಾರೆ, ತಲೆ ಇದೆ ನಾನು ನಿನಗೆ,
ನೀನು ಒಂದು ಎತ್ತಿಗೋಸ್ಕರ ಇಲ್ಲೇ ಕೂತ್ಕೊಂಡ್ರೆ ಮುಂದೆ ನಿನಗೆ ಲಾಭ ಆಗೋದು ಹೇಗೆ, ಅದಕ್ಕೆ ವಿಚಾರ ಮಾಡಬೇಕು ಅಂಥೇಳಿ ರಾಮಾಯಣದ ಒಂದು ಶ್ಲೋಕವನ್ನು ವಿಷ್ಣು ಶರ್ಮರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ನ ಸ್ವಲ್ಪಸ್ಯ ಕೃತೇ ಭೂರಿ ನಾಶಯೇನ್ ಮತಿಮಾನ್ನರಹ ಏತದೇವಾತ್ರ ಪಾಂಡಿತ ಯತ್ ಸ್ವಲ್ಪಾತ್ ಭೂರಿ ಭೂರಿರಕ್ಷಣಂ. ಏನು ಅಂತಂದರೆ ನ ಸ್ವಲ್ಪಸ್ಯ ಕೃತೇ ಭೂರಿ, ಸ್ವಲ್ಪನ ಉಳಿಸ್ಕೊಳ್ಬೇಕು ಅಂತೇಳಿ ದೊಡ್ಡದನ್ನು ನಾಶ ಮಾಡ್ಕೊಳ್ಬಾರ್ದು. ನೀವೊಂದು ಎತ್ತನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಮುಂದೆ ಬರುವ ನಿನ್ನ ಸಂಪತ್ತುಗಳನ್ನೆಲ್ಲ ನಾಶ ಮಾಡ್ಕೊಳ್ತಾ ಇದೆ. 3 ದಿವಸ ನಿಂದು ಕಳೆದು ಹೋಗಿದೆ, ಆದ್ದರಿಂದ ಕೇವಲ ಒಂದು ಎತ್ತನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತೇಳಿ ನಿನಗೆ ಬರುವ ಸಂಪತ್ತುಗಳನ್ನೆಲ್ಲ ನಾಶ ಮಾಡ್ಕೊಂಡಿದೀಯಾ. ಪಾಂಡಿತ್ಯ ಅಂದರೆ ಏನು ಗೊತ್ತಾ, ಸ್ವಲ್ಪ ಖರ್ಚಾಗಬೇಕು, ಜಾಸ್ತಿ ಸಂಪಾದನೆ ಮಾಡಬೇಕು. ಏತದೇವಾತ್ರ ಪಾಂಡಿತಂ ಯತ್ ಸ್ವಲ್ಪ ಆತು ಭೂರಿ ರಕ್ಷಣಂ, ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ ಜಾಸ್ತಿ ರಕ್ಷಣೆ ಆಗಬೇಕು. ಇಂತಹ ಒಂದು ಶ್ಲೋಕವನ್ನು ಹೇಳಿ ಅವನು ತಲೆ ತಿರುಗಿಸ್ಬಿಡ್ತಾರೆ. ಹೌದಲ್ವಾ, ನಾನು ಯಾಕೆ ಇಲ್ಲಿರಬೇಕು, ಆದರೂ ಕೂಡ ಕರುಣೆಯಿಂದ ವರ್ಧಮಾನ ಇಬ್ಬರು ಸೇವಕರನ್ನಲ್ಲಿಟ್ಟು ನೀವು ನೋಡ್ಕೊಳ್ತಾ ಇರಿ ಇದನ್ನು ಅಂಥೇಳಿ ಹೊರಟೋಗ್ಬಿಡ್ತಾನೆ. ಇವರಿಗೆ ಅಂಥ ಭಯಂಕರವಾದ ಕಾಡಿನಲ್ಲಿ ನಾವು ಯಾಕೆ ಇಲ್ಲಿರಬೇಕಪ್ಪ ಅಂತ ಹೇಳ್ಕೊಂಡು ವಾಪಸ್ ಅವರು ಬಂದು ವರ್ಧಮಾನನ ಹತ್ರ ಬಂದು ಅವೆರಡೂ ಎತ್ತುಗಳು ಆ ಒಂದು ಎತ್ತು ತುಂಬ ಹೊತ್ತಾದ ಮೇಲೂ ಕೂಡ ಅದಕ್ಕೆ ಬರಲಿಕ್ಕೆ ಆಗಲಿಲ್ಲ, ಅಲ್ಲೇ ಸತ್ತು ಹೋಗ್ಬಿಡ್ತು, ನಾವು ವಾಪಸ್ ಬಂದಿವಿ ಅಂತ ಹೇಳ್ತಾರೆ. ಸರಿ ಹೋಗ್ಬಿಡು ಪಾಪ, ಇವರು ಅಲ್ಲಿದ್ದು ಅದನ್ನು ಎಲ್ಲ ಉತ್ತರ ಕ್ರಿಯೆಗಳನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಅಂತೇಳಿ ಅವ್ರಿಗೆ ಇನ್ನೊಂದು ಸ್ವಲ್ಪ ಹಣ ಎಲ್ಲ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಇವ್ರಿಗೆ ಏನಾಗಬೇಕಾಗಿದೆ, ಒಂದು ಸುಳ್ಳು ಹೇಳಿದ್ರೆ ದುಡ್ಡು ಸಿಕ್ತು. ಇಲ್ಲಿ ಏನಾಗ್ಬಿಡತ್ತೆ, ಈ ಸಂಜೀವನಕ ಒದ್ದಾಡಿ 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 ಹೇಗೋ ಬಹಳ ದಿವಸಗಳಾದ ಮೇಲೆ ದಡಕ್ಕೆ ಬರುತ್ತೆ. ದಡಕ್ಕೆ ಬಂದು ಕಾಲ ಇನ್ನೇ ಕಾಲಕ್ರಮೇಣ ಸರಿ ಹೋಯಿತು. ಸರಿ ಹೋದ ಮೇಲೆ ಒಳ್ಳೆ ಕಾಡು, ಒಳ್ಳೆ ಯಮುನಾ ನದಿಯ ತೀರ, ಬೇಕಾದಾಗೆ ಪುಷ್ಟವಾಗಿ ಬೆಳೆದಿರ್ತಕ್ಕಂತಹ ಹುಲ್ಲು, ಹಸಿ ಹುಲ್ಲು, ಬಾಲತೃಣ, ಅವುಗಳನ್ನು ಚೆನ್ನಾಗಿ ತಿಂದುಕೊಂಡು ಕೊಬ್ಬಿ ಹೋಗ್ಬಿಡತ್ತೆ. ಭಾರಿ ಎತ್ತು ಒಳೆ ಶಿವನ ನಂದಿಯ ಥರ ಆಗಿ ಹೋಗ್ಬಿಡತ್ತೆ. ಈ ಪ್ರಸಂಗದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ, ಅರಕ್ಷಿತಂ ತಿಷ್ಠತಿ ದೈವರಕ್ಷಿತಂ ಸುರಕ್ಷಿತಂ ದೈವಹತಂ ವಿನಶ್ಯತಿ. ಇದು ಈ ರೀತಿಯಾದ ಶ್ಲೋಕ ಭಾಗವತದಲ್ಲಿಯೂ ಕೂಡ ಬರುತ್ತೆ. ನಾವು ಬಹಳ ಕಾಳಜಿಯಿಂದ ರಕ್ಷಣೆ ಮಾಡ್ತೀವಿ, ಆದರೆ ದೈವಹತಂ ವಿನಶ್ಯತಿ, ದುಡ್ಡು ಯಾರಿಗೂ ನನ್ನ ಪರಸು ಯಾರು ಕೂಡ ಕದಿಬಾರ್ದು ಅಂಥೇಳಿ ಒಂದು ಬೀರು ಅಲ್ಲಿ ಲಾಕರಲ್ಲಿ ಭದ್ರವಾಗಿಟ್ಟು ಲಾಕರ್ ತಮ್ಮ ಹತ್ರ ಇಟ್ಕೊಂಡ್ರು ಕೂಡ ದೈವ ಅದಕ್ಕೆ ಇಲ್ಲ ಅಂತಂದರೆ ಯಾರೋ ಬಂದು ಅದನ್ನ ಎತ್ಕೊಂಡು ಹೋಗ್ತಾರೆ, ವಿನಶ್ಯತಿ. ಆದರೆ ದೈವ ಸರಿ ಇತ್ತು ಅಂತಂದರೆ ಅರಕ್ಷಿತಂ ತಿಷ್ಠತಿ ದೈವರಕ್ಷಿತಂ, ನಾವೆಲ್ಲೋ ಹೋಗ್ತಾ ಇರೋಕ್ಕಾರೆ ಪರಸ್ ಬಿದ್ದು ಹೋಗ್ಬಿಟ್ಟಿರತ್ತೆ, ಮಾರನೇ ದಿವಸ ಬಂದರೂ ಕೂಡ ಅಲ್ಲೇ ಇರತ್ತೆ ಅದು, ಯಾರು ಕೂಡ ಅದನ್ನು ತೊಗೊಂಡಿರಲ್ಲ, ಇದು ದೈವ. ಹಾಗೆ ಇದು ಸತ್ತೋಯಿತು ಅಂದ್ಕೊಂಡು ಅವ್ರು ಹೋದರೆ ಅದರ ದೈವ ಚೆನ್ನಾಗಿತ್ತು, ಬದುಕ್ತದ್ದು ಬದುಕಿ ದಷ್ಟಪುಷ್ಟ ಆಗತ್ತೆ, ದಷ್ಟಪುಷ್ಟ ಆಗಿ ದೊಡ್ಡ ಶಿವನ ನಂದಿತರಾಗಿ ಚೆನ್ನಾಗಿ ಅಲ್ಲಿರೋ ಹುತ್ತಗಳಿಗೆ ಮಣ್ಣುಗಳಿಗೆ ಗುದ್ದಾಟ ಮಾಡಲಿಕ್ಕೆ ಶುರು ಮಾಡುತ್ತೆ. ಆಟ, ಅದಕ್ಕೊಂದು ಆಟ. ಅದೇ ಸಮಯಕ್ಕೆ ಏನಾಗ್ಬಿಡತ್ತೆ, ಈ ಕಾಡಲ್ಲಿ ಇಲ್ಲಿಂದ ನಮಗೆ ಸರಿಯಾದ ಕಥೆ ಆರಂಭ ಆಗಬಹುದು ವಾಸ್ತವಿಕವಾಗಿ ಪಂಚತಂತ್ರದಲ್ಲಿ. ಅಲ್ಲಿಗೇನಾಗತ್ತೆ, ಒಂದು ಸಿಂಹ ಬರುತ್ತೆ. ನಾನು ಕಥೆಯನ್ನು ಸ್ವಲ್ಪ ವೇಗ ಮಾಡ್ತೀನಿ. ಸಿಂಹ ಬರುತ್ತೆ, ಸಿಂಹ ನೀರು ಕುಡಿಲಿಕ್ಕಂತೇಳಿ ತನ್ನ ಎಲ್ಲ ಸೇವಕರು, ನರಿ ಮುಂತಾದ ಎಲ್ಲ ಸೇವಕರು, ಕಾಡಿನ ರಾಜ, ಉಳಿದೆಲ್ಲ ಪ್ರಾಣಿಗಳು ಅದರ ಸೇವಕರು ಬಂದು ನೀರು ಕುಡಿಬೇಕು ಅನ್ನೋ ಅಷ್ಟೊತ್ತಿಗೆ ಹೋಗ್ತಾ ಇರತ್ತೆ ಇದು, ಆ ಕಡೆ ಎಲ್ಲೋ ಒಂದು ಕಡೆ ಆಟಾಡ್ತಾ ಇರತ್ತೆ ಸಂಜೀವನಕ. ಚೆನ್ನಾಗಿ ಅದು ಗುದ್ದುತ್ತಾ ಇರೋದು ಜೋರಾಗಿ ಸೌಂಡ್ ಕೇಳಿಸುತ್ತೆ. ಇದಕ್ಕೆ ಹೆದರಿಕೆ ಆಗಿಬಿಡುತ್ತೆ, ನನ್ನ ಗರ್ಜನೆಕ್ಕಿಂತಲೂ ಕೂಡ ಹೆಚ್ಚಿನ ಸದ್ದಿದೆ ಅಲ್ಲ ಇದು, ಇದು ಯಾವ ಪ್ರಾಣಿ ಇರಬೇಕೋ, ಯಾವುದೋ ಒಂದು ಮಹಾಭೂತ ಬಂದಿದೆ ಅಂತ ಹೆದರ್ಕೊಂಡು ವಾಪಸ್ ಬಂದ್ಬಿಡುತ್ತೆ. ಬಂದು ಅದು ತನ್ನ ವಾಪಸ್ ತನ್ನ ಆಸ್ಥಾನದಲ್ಲಿ ತಾನು ಕೂತ್ಕೊಳ್ಳುತ್ತೆ, ಆದರೆ ಹೆದರಿಕೆಯನ್ನು ತನ್ನ ಮುಖದಲ್ಲಿ ತೋರಿಸ್ಕೊಳ್ಳಲ್ಲ. ಇಲ್ಲಾಂದರೆ ಹೆದರಿದ ಅಂತಂದರೆ, ರಾಜ ಹೆದರಿದ ಅಂತಂದರೆ ಪ್ರಜೆಗಳೆಲ್ಲ ಏನು ಇವನು ಅಂತೇಳಿ ಅವನ ಉಪೇಕ್ಷೆ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಅವನು ಹೆದರಿರುವ ಮುಖವನ್ನು ತೋರಿಸಲ್ಲ, ಆದರೆ ಹೆದರಿರ್ತಾನೆ. ಇದೇನಾಗ್ಬಿಡತ್ತೆ, ಅವನಿಗಿಬ್ಬರು ಮಂತ್ರಿ ಪುತ್ರರಿದ್ದರು. ಮಂತ್ರಿ ಅಂತಂದರೆ ಕುಟಿಲ ತಂತ್ರವನ್ನು ಮಾಡ್ತಕ್ಕಂತಹ ನರಿ. ಆ ನರಿಗಳ ಹೆಸರನ್ನು ಕರಾಟಕ ಮತ್ತು ಒಬ್ಬ ದಮನಕ ಅಂತ, ಇದು ಪ್ರಸಿದ್ಧ ಅಲ್ವಾ ಕರಾಟಕ ದಮನಕರು. ಆ ಕರಾಟಕ ಮತ್ತು ದಮನಕರಿಗೂ ವಿಚಾರ ಮಾಡ್ತಾರಂತೆ, ಯಾಕೆ ನಮ್ಮ ರಾಜ ಅದೇ ಈ ಕುತಂತ್ರ ಆಗೋರಿಗೆ ಅವರು ಚೆನ್ನಾಗಿ ಗಮನಿಸ್ತಿರ್ತಾರೆ, ಅವರು ಸರಿಯಾಗಿ ಗಮನಿಸ್ತಿರ್ತಾರೆ, ಎಲ್ಲೋ ಒಂಚೂರು ವ್ಯತ್ಯಾಸ ಆಯಿತು ಅಂದ್ರೆ ಯಾಕೆ ಇದು ಹಿಂಗಾಯಿತು, ಓ ಇದು ಹಿಂಗಾಗಿದೆ ಅಂದಮೇಲೆ ನಾವು ಹಿಂಗೆ ಮಾಡಿದ್ರೆ ನಮಗೆ ಹೀಗೆ ಲಾಭ ಆಗತ್ತೆ ಅಂತೇಳಿ ವಿಚಾರ ಮಾಡಿ ಅದಂತೂ ಪಡೆದು ಬಿಡ್ತಾರೆ ಅವರು. ಅಂತಹ ಕುತಂತ್ರಗಳಿರ್ತಾರೆ, ಅದಕ್ಕೆ ನರಿ ಬುದ್ಧಿ ಅಂತ ಕರೆಯೋದು. ಈ ನರಿ ಬುದ್ಧಿ ಇರತಕ್ಕಂತಹ ಈ ಕರ್ನಾಟಕ ದಮನಕರು ಕೂತ್ಕೊಂಡು ವಿಚಾರ ಮಾಡ್ತಾರಂತೆ, ನಮ್ಮ ರಾಜ ನೀರು ಕುಡಿಬೇಕು ಅಂತೇಳಿ ಹೋಗಿದ್ದಾನೆ, ನೀರಡಿಕೆ ಆಗಿತ್ತು, ನೀರು ಕುಡಿದೆ ವಾಪಸ್ ಬಂದಿದ್ದಾನೆ ಅಂತಂದರೆ ಅವನಿಗೇನೋ ಒಂದು ಭಯ ಕಾಡಿದೆ, ಆದ್ದರಿಂದ ನಾವು ಅವನಿಗೆ ಒಳ್ಳೆಯದನ್ನು ಮಾಡಬೇಕು ಅಂಥೇಳಿ ದಮನಕ ಹೇಳ್ತಾನೆ. ಅದಕ್ಕೆ ಕರಾಟಕ ಹೇಳ್ತಾನಂತೆ,
ಯಾಕೆ ಬೇಕಪ್ಪ ಇದು ನಮಗೆ ಇಲ್ಲದೇ ಇರೋ ಸುದ್ದಿ? ನಮ್ಮ ಕೆಲಸ ಏನು? ಅವನ್ನೆಲ್ಲೋ ಬೇಟೆಯಾಡಿ ತಿಂದು ಮಿಕ್ಕಿದ್ದನ್ನು ನಾವು ತಿನ್ನೋದು ಅಷ್ಟಂತೂ ನಮ್ಮ ಹತ್ರ ಇದೆ. ಈಗ ನಾವು ಯಾಕೆ ರಾಜನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು? ಯಾರು ತಮಗೆ ವಿಹಿತವಾದ ಕೆಲಸಗಳನ್ನು ಮಾಡ್ತಾರೋ ಅವರು ಬದುಕ್ತಾರೆ. ಇಲ್ಲ ಅಂತಂದರೆ ತಮ್ಮ ವ್ಯಾಪಾರ ಅಲ್ಲದೆ ಇರತಕ್ಕಂತಹ ಕೆಲಸಗಳನ್ನು ಮಾಡಿಬಿಟ್ರೆ ಕೀಲೋಟ್ ಪಾಟೀವ ವಾನರಹ, ಒಂದು ಯಾವುದೋ ಒಂದು ವಾನರ ಕೋತಿ ತನ್ನ ಬಾಲವನ್ನು ಸಿಕ್ಕಾಕಿಸ್ಕೊಂಡು ಸತ್ತ ಹಾಗೆ ನಾವು ಕೂಡ ಸಾಯಬೇಕಾಗತ್ತೆ ಅಂತ ಹೇಳ್ತಾನೆ. ಇದು ಕಥೆಯ ರೀತಿ. ಯಾಕೆ ನಾವು ಇಲ್ಲದೆ ಇರೋ ಉಸಾಬರಿ ಮಾಡಬೇಕು? ನಮ್ಮ ಪಾಡಿಗೆ ನಾವು ಇದ್ಬಿಡೋಣ, ಇಲ್ಲ ಅಂತಂದರೆ ಆ ಕೋತಿಗಾದ ಗತ್ತೆ ನಮಗೂ ಆಗತ್ತೆ ಅಂತ ಕರಾಟಕ ಹೇಳಿದ ತಕ್ಷಣ ದಮನಕ ಪ್ರಶ್ನೆ ಮಾಡ್ತಾ, ಅದು ಹೇಗೆ ಅಂತ. ಆವಾಗ ಆ ಕೋತಿ ಕತೆ ಶುರು ಆಗುತ್ತೆ. ಈಗ ಇಡೀ ಪಂಚತಂತ್ರ ಇರೋದು ಆ ಕೋತಿ ಕತೆ ಹೇಳ್ಬೇಕಾದ್ರೆ, ಆ ಕೋತಿ ಕತೆ ಮುಗಿಬೇಕಾದ್ರೆ ಇನ್ನೊಂದು ಕತೆ ಶುರು ಆಗುತ್ತೆ. ಹೀಗೆ ಕತೆ ಮಹಾಕತೆ ಒಂದಿರುತ್ತೆ, ಅದರೊಳಗಡೆ ಉಪಕಥೆಗಳೇ ಹೇಳ್ತಾ ಹೋಗುತ್ತೆ. ಆವಾಗ ಆ ಕರಾಟಕ ಕೋತಿಯ ಕತೆ ಹೇಳ್ತಾರಂತೆ. ಏನಿಲ್ಲ, ಬಹಳ ಸಣ್ಣ ಕತೆ ಅದು. ಒಬ್ಬ ದೇವ ಮಂದಿರ ನಿರ್ಮಾಣ ಮಾಡಬೇಕು ಅಂಥೇಳಿ ಕಟ್ಟಿಗೆಗಳನ್ನೆಲ್ಲ ತಂದು ಹಾಕಿರ್ತಾನೆ, ಮರಗಳನ್ನು ಹಾಕಿರ್ತಾನೆ. ಅದರಲ್ಲಿ ಅವರು ಕಟ್ಟಿಗೆ ಒಡಿತಾ ಇರತಕ್ಕಂತಹ ಕೆಲಸದವರು ಅದನ್ನು ಒಬ್ಬ ಮಧ್ಯಾಹ್ನ ಕಾಲದಲ್ಲಿ ಒಂದು ಗೂಟವನ್ನು ಹಾಕಿ ಅದನ್ನು ತುಂಡು ಮಾಡಲಿಕ್ಕೋಸ್ಕರ ಹಾಕಿದ್ದಾನೆ ಗೂಟ. ಚೆನ್ನಾಗಿ ಹೊಡೆದಿದ್ದಾನೆ, ಅದು ಅರ್ಧಕ್ಕೆ ಹೋಗಿ ಚೂರು ಸೀಳಿದೆ. ಊಟಕ್ಕೆ ಸಮಯ ಆಗಿದೆ, ಹೊರಟೋಗಿದೆ. ಅದು ಅರ್ಧ ಸೀಳಿತ್ತು, ಅದೇ ಸಮಯ ಯಾರು ಇದ್ದಿದ್ದಿಲ್ಲ, ಎಲ್ಲರೂ ಅವರ ಊಟಕ್ಕೆ ಅಂತೇಳಿ ಹೋಗಿದ್ದಾರೆ. ಆವಾಗ ಅಲ್ಲಿಗೆ ಅನೇಕ ಕೋತಿಗಳು ಬಂದು ತಮ್ಮ ಕೋತಿ ಚೇಷ್ಟೆಗಳನ್ನು ಮಾಡ್ತಿರ್ತಾರೆ. ಒಂದು ಕೋತಿ ಮಾತ್ರ ಆ ಕೀಲಕ ಇತ್ತಲ್ಲ ಅದನ್ನು ತೆಗೆದು ಕೀಳಿಕ್ ಅಂತೇಳಿ ಹೋಗುತ್ತೆ. ಕೀಳಕ್ಕೆ ಹೋದಾಗ ಅದರದ್ದು ವಾಪಸ್ ಬಾಲ ಅದು ಹಿಂದ್ಗಡೆ ಹೋಗಿರತ್ತೆ. ಹಿಂಗೆ ಏನೇನೋ ಮಾಡಿ 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 ಕೊನೆಗೆ ಕಿತ್ತುಬಿಡತ್ತೆ, ಅದು ಬಾಲ ಅಪ್ಪಚ್ಚಿಯಾಗಿ ಕೊನೆಗೆ ಅದಲ್ಲೇ ಸತ್ತು ಹೋಗ್ಬಿಡುತ್ತೆ. ಈ ರೀತಿಯಾಗಿ ಯಾರ ತಮ್ಮ ವ್ಯಾಪಾರ ಏನೋ ಅದನ್ನು ಬಿಟ್ಟು ಬೇರೆ ವ್ಯಾಪಾರ ಮಾಡಲಿಕ್ಕೆ ಹೋದರೆ ಆ ಕೋತಿಗಾದ ಗತಿ ಆಗುತ್ತೆ, ನಮಗೆ ಯಾಕಪ್ಪ ಸುಮ್ಮನಿದ್ಬಿಡು ಅಂತ ಕರಾಟಕ ಹೇಳಿದಾಗ ದಮನಕ ಹೇಳ್ತಾನಂತೆ, ಅಲ್ಲಪ್ಪ ಅವನು ನಮ್ಮ ರಾಜ, ನಮ್ಮ ರಾಜನಿಗೆ ಏನಾದರೂ ತೊಂದರೆ ಆಯಿತು ಅಂತಾರೆ ನಾವು ಮುಂದುವರಿಬೇಕು, ಆದ್ದರಿಂದ ನಾನು ಮುಂದೆ ಹೋಗ್ತೀನಿ ಅಂಥೇಳಿ ಸುಮಾರು ಮಾತಾಡ್ತಾರೆ. ಸುಮಾರು ಅಂತಂದರೆ ನಾನು ಶ್ಲೋಕ ಸಂಖ್ಯೆಗಳನ್ನು ಹೇಳಬೇಕಂದ್ರೆ ಸುಮಾರು 50-60 ಶ್ಲೋಕ ಅವರಿಬ್ಬರದ್ದು ಮಾತುಕತೆ ಆಗುತ್ತೆ. ಅವನು ನೀನು ಹೋಗಬೇಡ ಅಂತ, ಇಲ್ಲ ನಾನು ಹೋಗ್ತೀನಿ ಅಂತ. ಯಾಕಂದರೆ ರಾಜನಾದವನು ಏನೇ ಕಷ್ಟ ಆದರೂ ಕೂಡ ಒಬ್ಬ ಮಂತ್ರಿ ಆದವನು ನೋಡ್ಕೊಳ್ಬೇಕು. ಆಮೇಲೆ ನಾನು ರಾಜನ ಸಹಾಯಕ್ಕೋಸ್ಕರ ಹೋಗ್ತಾ ಇರೋದು ಅಷ್ಟೇ ಅಲ್ಲ, ನಾನು ಈ ಸಮಯದಲ್ಲಿ ಹೋಗಿ ಅವನಿಗೆ ಸಹಾಯ ಮಾಡಿದ್ರೆ ನನ್ನ ಮೇಲೆ ಅವನಿಗೊಂದು ವಿಶ್ವಾಸ ಬರುತ್ತೆ, ಆವಾಗ ನಾನು ಹಾಯಾಗಿರ್ಬೋದು, ವಿಶ್ವಾಸವನ್ನು ಸಂಪಾದನೆ ಮಾಡಿ ಅಂತ ಅವನು ಅಷ್ಟು ವಿಚಾರ ಮಾಡಿ ಹೇಳಿದ್ಮೇಲೆ ಸರಿಯಪ್ಪ ನಿನ್ನಿಷ್ಟ ನೀ ಹೋಗು ಅಂತೇಳಿ ಕರೆಕ್ಟಾಗಿ ದಮನಕ್ಕನ್ನು ಕಳಿಸ್ತಾನೆ. ಇವನು ಬರ್ತಾನೆ, ಬಂದು ರಾಜ ಒಳಗಡೆ ಇದ್ದಾನೆ, ಸಿಂಹ ತುಂಬ ಬೇಸರ ಮಾಡ್ಕೊಂಡಿದ್ದಾನೆ. ಅದೇ ಸಮಯಕ್ಕೆ ಈ ದಮನಕ ಬಂದ ತಕ್ಷಣ ಅವರು ತಡೀತಾರೆ ಅಲ್ಲಿದ್ದವರು ದ್ವಾರಪಾಲಕರು. ಇವನು ನೋಡ್ತಾನೆ, ಓ ದಮನಕ ಬಂದಿದ್ದಾನೆ, ನನ್ನ ಮಂತ್ರಿಯ ಮಗ ಅಂದರೆ ಇವನು ಕೂಡ ಒಬ್ಬ ಮಂತ್ರಿ ಆಗಬೇಕು, ಏ ಅವನನ್ನು ಕಳಿಸಿ, ಯಾಕಂದರೆ ಈ ಸಮಯದಲ್ಲಿ ಯಾರಾದರೂ ಏನಾದರೂ ಉಪಾಯಗಳನ್ನು ಹೇಳ್ಬೋದು ಅಂತೇಳಿ ಕಳಿಸ್ತಾರೆ. ಏನು ಬಂದಿದ್ದು ಅಂತ ಹೇಳ್ತಾನೆ. ಏನು ನಿಮ್ಮಂಥವ್ರು ನಮ್ಮನ್ನು ಯಾರನ್ನೂ ನೋಡಲ್ಲ, ಅದಕ್ಕೆ ನಾವೇ ನಿಮ್ಮನ್ನು ನೋಡೋಣ ಬಂದ್ವಿ ನೋಡೋಣ ಅಂಥೇಳಿ ಬಂದ್ವಿ ಅಂಥೇಳಿ ಸ್ವಲ್ಪ ಮಾತುಕತೆ ಆದ ಮೇಲೆ ನನಗೊಂದು ಪ್ರಶ್ನೆ, ನೀವು ನೀರು ಕುಡಿಲಿಕ್ಕೆ ಹೋದರೆ ವಾಪಸ್ ಬಂದಿದ್ದೀರಿ, ನನಗೆ ನಿಮ್ಮ ಮುಖದಲ್ಲಿ ಭಯ ಕಾಣಿಸ್ತಾ ಇದೆ, ಯಾಕೆ ಹೇಳಿ? ಹೇ ನನಗೆಲ್ಲಿ ಭಯ, ನಾನೊಬ್ಬ ರಾಜ, ಕಾಡಿನ ರಾಜ, ನನಗೆ ಯಾವುದೇ ರೀತಿಯಾದ ಭಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ನಿಮ್ಮ ಮುಖ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ನೀವು ನನಗೆ ಹೇಳಿದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಏನಂತ ಹೇಳಿ. ಆವಾಗ ಅವನು ಆ ಕಥೆಯನ್ನು ಹೇಳ್ತಾನೆ, ನನಗೆ ಅಲ್ಲಿಗೆ ನೀರು ಕುಡ್ಲಿಕ್ಕಂತ ಹೋಗಿದೆ, ಜೋರಾಗಿ ಸೌಂಡ್ ಬಂತು, ಅದರಿಂದ ನನಗೆ ಭಯ ಆಗಿದೆ, ನನಗಿಂತಲೂ ದೊಡ್ಡದಾದ ಒಂದು ಯಾವುದೋ ಮಹಾಭೂತ ಇಲ್ಲಿ ಬಂದಿದೆ, ಮಹಾಪ್ರಾಣಿ ಬಂದಿದೆ, ಅದರಿಂದ ನನಗೆ ತೊಂದರೆ ಇದೆ ಅಂತ. ಆವಾಗ ಅದು ಹೇಳುತ್ತೆ, ನಿಮಗೆ ಗೊತ್ತಾ, ನೀವು ನೋಡಿದ್ರ ಅದನ್ನು? ಇಲ್ಲ ನೋಡಿಲ್ಲ, ಬರೇ ಸದ್ದು ಮಾತ್ರ ಕೇಳಿದ್ದು. ಸದ್ದು ಮಾತ್ರ ಕೇಳಿ ಈ ರೀತಿಯಾಗಿ ನೀವು ಅಂದ್ಕೊಳ್ತಾ ಇದ್ದೀರಲ್ಲ, ಇದು ತಪ್ಪು, ಫಸ್ಟು ಪರೀಕ್ಷೆ ಮಾಡಬೇಕು, ನೋಡಬೇಕು ಅದಿದೇನೋ ಇಲ್ಲೋ ಅಂತೇಳಿ ನೋಡಬೇಕು. ನೋಡಿದ್ಮೇಲೆ ಅದಿತ್ತು ಅಂತಂದರೆ ಮುಂದಿನ ಕೆಲಸ ಮಾಡಬೇಕು ಅಂತ. ಅದು ಯಾವುದೋ ಒಂದು ಸಣ್ಣ ಪ್ರಾಣಿ ಆಗಿದ್ದರೆ, ಬೇರೆ ಯಾವುದೋ ಬೇರೆ ನಗಾರಿ ಶಬ್ದಗಳೆಲ್ಲ ಬರ್ತಾ ಇದ್ದರೆ ಅಂತೇಳಿ. ಇಲ್ಲ ಇಲ್ಲ, ಆ ರೀತಿಯಾಗಿ ಘರ್ಜನೆ ಮಾಡಬೇಕು ಅಂತಂದರೆ ಅದು ಯಾವುದಾದ್ರೂ ಮಹಾಪ್ರಾಣಿನೇ ಆಗಿರಬೇಕು ಅಂತ ಹೇಳ್ತಾರೆ. ನೀವು ನನಗೆ ಅಪ್ಪಣೆ ಕೊಟ್ಟರೆ ನಾನು ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತೀನಿ. ಅಲ್ಲ ನಿನಗೆ ತೊಂದರೆ ಆಗುತ್ತೆ, ನೀವು ನನ್ನ ವಿಚಾರ ಬಿಡಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂಥೇಳಿ ಅವನ ಅಪ್ಪಣೆ ಪಡೆದು ಹೋಗ್ತಾನೆ. ಹೋಗಿ ನೋಡಿದ್ರೆ ಅಲ್ಲಿ ಒಂದು ಎತ್ತಿರತ್ತೆ, ಈ ಎತ್ತು ತಾನೆ ನನ್ನ ಕೆಲಸ ಇಲ್ಲಿಗೆ ಸರಿ ಆಯಿತು ಅಂತೇಳಿ ಅವನ ಹತ್ರ ರಾಜನ ಹತ್ರ ಬರ್ತಾನೆ. ನೋಡಿ ಅಲ್ಲಿ ಬಂದಿರತಕ್ಕಂಥದ್ದು ದೊಡ್ಡ ಎತ್ತು, ಯಾವುದು ಎತ್ತು ಅಂತಂದರೆ ಬೇರೆ ಎತ್ತಲ್ಲ, ಅಲ್ಲಿ ಮಹಾಶಿವ ಏನಿದ್ದಾನೆ ಅವನ ವಾಹನ ನಂದಿನೇ ಇಲ್ಲಿಗೆ ಬಂದಿದೆ, ಆ ನಂದಿನೇ ಬಂದಿದೆ ಅಂತ ನಮಗೆಲ್ಲ ಸಂಕಟ ಆರಂಭ ಆಗುತ್ತೆ. ಅಂದರೆ ಒಂದು ನೀವು ಮತ್ತು ಅದು ಇಬ್ಬರು ಕೂಡ ಮಿತ್ರರಾಗೋ ಹಾಗೆ ನಾನು ಮಾಡಬಲ್ಲೆ ಅಂತ. ಹೌದಾ, ನೀ ಹಾಗೆ ಮಾಡಿಬಿಟ್ರೆ ನಾನು ನಿನ್ನನ್ನು ಅಮಾತ್ಯನನ್ನಾಗಿ ಮಾಡಿಬಿಡ್ತೀನಿ, ಈಗಲೇ ಈಗಿಂದಿಗಲೇ ನೀನು ಒಬ್ಬ ಮಂತ್ರಿ ಆದಿ, ನೀ ಹೋಗಿ ಆ ಕೆಲಸ ಮಾಡಿ ಮುಗಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಇದು ಬರುತ್ತೆ, ಬಂದು ಅವನ ಹತ್ರ ಹೇಳುತ್ತೆ ಸಂಜೀವನಕ ಎತ್ತು, ಎತ್ತಿನ ಹತ್ರ ಹೇಳುತ್ತಂತೆ, ನೋಡು ಅಲ್ಲೊಬ್ಬ ಸಿಂಹ ಇದ್ದಾನೆ, ಅವನು ತುಂಬ ಕ್ರೂರಿ, ಮತ್ತು
ಈ ಕಾಡಿನ ರಾಜ, ನೀನು ಇಲ್ಲಿರೋದು ಗೊತ್ತಾಯಿತು ಅಂತ ಅವನಿಗೆ ನಿನ್ನನ್ನು ಬಂದು ಸಾಯಿಸಿಬಿಡ್ತಾನೆ. ಅಯ್ಯೋ ನಾನೇನು ಮಾಡಲಿ ಈಗ, ನೀ ಹೆದರ್ಕೊಳ್ಬೇಡ, ನಾನು ಅವನು ಮತ್ತು ನೀನು ಇಬ್ಬರು ಗೆಳೆಯರನ್ನಾಗಿ ಮಾಡ್ತೀನಿ, ನೀನು ಒಪ್ಕೊಳ್ತೀಯಾ ಅಂತ. ಸರಿ ಸರಿ ನಾನು ಒಪ್ಕೊಳ್ತೀನಿ, ನನಗೊಂದು ಅಭಯ ಸಿಕ್ಕರೆ ಸಾಕು ಅಂತ. ಸರಿ ನಿನಗೆ ಅವನೇನು ಮಾಡಲ್ಲ, ಆದರೆ ಅವನು ನೀನು ಇಬ್ಬರು ಗೆಳೆಯರಾದ ಮೇಲೆ ನನ್ನನ್ನು ಹಿಂದೆ ಹಾಕಿಬಿಡಬಾರ್ದು, ನನಗೆಲ್ಲ ಸಕಲ ಭೋಗಗಳೂ ಬೇಕು. ನೀನೇನಾದರೂ ಉನ್ಮತ್ತನಾಗಿ ಅಹಂಕಾರದಿಂದ ನನಗೇನಾದರೂ ತೊಂದರೆ ಕೊಟ್ಟರೆ ಆವಾಗ ನಾನು ಬೇರೆ ಕೆಲಸ ಮಾಡಬೇಕಾಗತ್ತೆ ಅಂತ. ಆಯ್ತಾಯ್ತು ನಾನೇನು ಮಾಡಲ್ಲ ಅಂತ. ಇವನು ವಾಪಸ್ಸು ಸಿಂಹನತ್ತ ಬಂದು, ನೋಡು ಅಲ್ಲಿ ಒಬ್ಬ ಇದ್ದಾನೆ, ಅವನು ನಂದಿಯಂತೆ, ಅವನು ನೀನು ಇಬ್ಬರು ಗೆಳೆಯರಾಗಬಹುದಂತೆ, ಅವನು ಒಪ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಇಲ್ಲಿ ಬಂದು ಇವನಿಗೂ ಒಪ್ಕೊಂಡಿದ್ದಾನೆ ಅಂತೇಳಿ ಇಬ್ಬರನ್ನು ಒಟ್ಟಿಗೆ ಸೇರ್ತಾನೆ. ಅವರಿಬ್ಬರು ತುಂಬ ಒಳ್ಳೆಯ ಗೆಳೆಯರಾಗ್ತಾರೆ. ಇಷ್ಟು ಇದು ಮಿತ್ರ ಪ್ರಾಪ್ತಿ ಆಯಿತು. ಆದರೆ ಇದು ಮಿತ್ರ ಭೇದದಲ್ಲಿ ಬಂದಿದೆ ಅಲ್ಲ, ಯಾಕೆ ಅಂತಂದರೆ ಅವರಿಬ್ಬರು ಒಟ್ಟಿಗೆ ಆದ ಮೇಲೆ ಇನ್ನು ಶುರು ಆಗುತ್ತೆ ಅವ್ರ ಕತೆ. ಚೆನ್ನಾಗಿರ್ತಾರೆ ಎಲ್ಲರೂ ಕೂಡ, ಸುಖವಾಗಿರ್ತಾರೆ. ಒಂದು ದಿನ ಏನಾಗ್ಬಿಡತ್ತೆ, ಈ ಸಿಂಹ ಬೇಕಾದಷ್ಟು ಪ್ರಾಣಿಗಳನ್ನೆಲ್ಲ ತಿಂದು ಕೂತ್ಬಿಡುತ್ತೆ ಸುಮ್ಮನೆ. ಎಲ್ಲ ಪ್ರಾಣಿಗಳು ಬಂದು ಅದನ್ನು ತಿನ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಎತ್ತ ಹೇಳತ್ತಂತೆ, ಯಾಕೆ ನಿನಗೆ ಎಷ್ಟು ಬೇಕೋ ಅಷ್ಟು ಆಹಾರ ತಿನ್ನು. ಮೊದಲು ಹೇಳತ್ತೆ ಪ್ರಾಣಿ ಹಿಂಸೆ ಮಾಡಬಾರ್ದು. ಅಲ್ಲ ನನಗೆ ಅದೇ ಅಲ್ವಾ, ನನ್ನ ಆಹಾರನೇ ಪ್ರಾಣಿ ಅಲ್ವಾ. ಸರಿ ನಿನಗೆ ಎಷ್ಟು ಬೇಕೋ ಅಷ್ಟು ತಿನ್ನು, ಅಷ್ಟು ಪ್ರಾಣಿಗಳನ್ನು ಯಾಕೆ ಕೊಲ್ಲಬೇಕು ನೀನು? ಆವಾಗ ಅವನೇನು ಮಾಡ್ತಾನೆ, ಸರಿ ಹಾಗಾದ್ರೆ ಇನ್ಮೇಲಿಂದ ನೀನು ಹೇಳಿರೋದು ಸರಿ, ನನಗೆ ಎಷ್ಟು ಬೇಕೋ ಅಷ್ಟೇ ತಿಂತೇನೆ ಅಂತೇಳಿ ಅವನು ತನಗೆ ಎಷ್ಟು ಬೇಕೋ ಅಷ್ಟೇ ಜಿಂಕೆಯನ್ನು ಭೇಟಿ ಆಡ್ತಿದ್ದ, ತಿಂತಿದ್ದ. ಉಳಿದು ಎಲ್ಲರೂ ಉಪವಾಸ ಇರಬೇಕಾಯ್ತು ಅವನನ್ನು ನಂಬಿಕೊಂಡು. ಈ ಕರ್ನಾಟಕ ದಮನಕ ಇಬ್ಬರು ಉಪವಾಸ ಇರಬೇಕಾಯ್ತು. ಇವನು ಬಂದು ಹೇಳ್ತಾನೆ, ದಮನಕ ನೋಡು ನಿನ್ನನ್ನೇ ನಂಬ್ಕೊಂಡು ನಾವೆಲ್ಲ ಇದ್ದೀವಿ, ನೀನು ಬರೇ ಒಂದು ಜಿಂಕೆಯನ್ನು ಸಾಯಿಸಿ ನೀನು ಮಾತ್ರ ತೃಪ್ತನಾಗಿಬಿಟ್ರೆ ಆಯ್ತಾ, ನಮಗೆಲ್ಲ ಬೇಕಲ್ವಾ ಅಂತ ಹೇಳ್ತಾನೆ. ಇಲ್ಲ ಅವನು ಹೇಳಿದ್ದಾನೆ, ಅವನು ಒಳ್ಳೆಯ ಶಾಸ್ತ್ರಗಳನ್ನು ತಿಳಿದವನು, ಅವನು ನಂದಿ ಬೇರೆ. ಅದರಿಂದ ಅವನು ಹೇಳಿದ್ ನಾನು ಪರಿಪಾಲನೆ ಮಾಡಬೇಕಾಗತ್ತೆ, ನಾನು ಇನ್ನು ಮೇಲೆ ಪ್ರಾಣಿ ಹತ್ಯೆ ಮಾಡಲ್ಲ, ನನಗೆ ಎಷ್ಟು ಬೇಕೋ ಅಷ್ಟನ್ನೇ ನಾನು ಸ್ವೀಕಾರ ಮಾಡ್ತೀನಿ ಅಂಥೇಳಿ ಎಲ್ಲರೂ ಸೊರಗಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಕರ್ನಾಟಕ ಬಂದು ಹೇಳ್ತಾನೆ, ನೋಡಿದೀಯಾ ನಿನಗೆ ಯಾಕೆ ಬೇಕಾಗಿತ್ತು, ಅವನು ಅವರಿಬ್ಬರನ್ನು ಒಟ್ಟಿಗೆ ಮಾಡಿಬಿಟ್ಟು ಈಗ ನೀನು ಒದ್ದಾಡ್ತಾ ಇದೆಯಾ ಅಂತ. ಒಟ್ಟಿಗೆ ಮಾಡಿದ್ನಲ್ಲ, ಇನ್ನು ಅವರಿಂದ ಬೇರೆ ಮಾಡ್ತೀನಿ ನಾನು. ಅವನೊಂದು ಪ್ಲ್ಯಾನ್ ಮಾಡ್ತಾನೆ ಅದಕ್ಕೆ. ಇದೇ ಮಿತ್ರ ಭೇದ ಅಂತಂದರೆ, ಈಗ ಆ ಇಬ್ಬರು ಏನು ಗೋ ಮತ್ತು ಸಿಂಹ ಮತ್ತು ಗೋವೃಷ ಎತ್ತು ಇಬ್ಬರು ಏನು ಆಪ್ತ ಸ್ನೇಹಿತರಾಗಿದ್ದಾರೆ, ಅವರಿಬ್ಬರನ್ನು ಬೇರೆ ಮಾಡಿಬಿಡ್ತಾನೆ. ಈಗ ಉಪಾಯದಿಂದ ಬೇರೆ ಮಾಡೋದು ಹೇಗೆ ಅಂತಂದರೆ, ಅವನು ಈ ಕಡೆ ಇದ್ದಾನೆ ಇವನು ಈ ಕಡೆ ಇದ್ದಾನೆ ಅನ್ನೋ ಸ್ಥಿತಿಯಲ್ಲಿ ಸಿಂಹನ ಹತ್ತಿರ ಹೋಗಿ ಹೆದರ್ಕೊಂಡು ನಿಂತ್ಕೊಂಡ್ಬಿಡೋದು. ಏನಾಯಿತು ಅಂತ ಹೇಳಿದಾಗ, ನನಗಂತೂ ಆ ಸಂಜೀವನಕ ನಿನ್ನೆ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಏನು ಅಂದು, ನಾನು ನಿಮ್ಮ ಫ್ರೆಂಡ್ಶಿಪ್ ಮಾಡೋಕ್ಕಿಂತ ಮುಂಚೆನೇ ಅವನ ಹತ್ರ ಬಂದು ಹೇಳಿದ್ದ, ಯಾವುದೋ ಒಂದು ಕಾಲದಲ್ಲಿ ನಾನು ಆ ಸಿಂಹನನ್ನು ಸಾಯಿಸಿ ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ ಅಂತ ಹೇಳಿದ್ದ, ಆ ಕಾಲ ಹತ್ತಿರ ಬಂದಿದೆ, ಅವನು ನಿಮ್ಮನ್ನು ಸಾಯಿಸ್ಲಿಕ್ಕೋಸ್ಕರ ಬರ್ತಾ ಇದ್ದಾನೆ. ಅನೇಕ ವಿಚಾರಗಳನ್ನು ಹೇಳಿ ಕೂಡ ಅವನು ಒಪ್ಪಲ್ಲ, ಇಲ್ಲ ಹಾಗೆಲ್ಲ ಆಗೇ ಇಲ್ಲ ಅಂತ ಇವನು ವಾದ ಮಾಡ್ತಾನೆ. ಆದರೆ ಅಷ್ಟು ಪ್ರೀತಿ ಬೆಳೆದು ಬಿಟ್ಟಿರತ್ತೆ ಎತ್ತಿನ ಮೇಲೆ, ಇವನು ಕೊನೆಗೆ ತನ್ನ ಕುತಂತ್ರದಿಂದ ಅದನ್ನು ಒಪ್ಪಿಸ್ತಾನೆ. ಅದು ತುಂಬ ವಿಸ್ತಾರವಾದ ಕಥೆ ಇದೆ. ಕುತಂತ್ರದಿಂದ ಒಪ್ಪಿಸ್ತಾನೆ. ಒಪ್ಪಿಸಿದ ಮೇಲೆ ಸರಿ ಅವನು ಬಂದಾಗ ಅವನ ಲಕ್ಷಣ ಹೇಗಿರತ್ತೆ ಅಂತ ಹೇಳಿದಾಗ, ನೋಡಿ ಆ ಎತ್ತು ಬಂದಾಗ ನಿಧಾನ ಬರುತ್ತೆ, ಇಷ್ಟು ದಿವಸ ಆರಾಮಾಗಿ ಬರ್ತಾ ಇತ್ತಲ್ವ ಅದು, ನಿಧಾನ ಬರುತ್ತೆ, ಆ ಕಡೆ ಈ ಕಡೆ ನೋಡುತ್ತೆ, ಹೆಜ್ಜೆ ನಿಧಾನ ಇಡುತ್ತೆ, ಹಾಗೆ ಬಂತು ಅಂತಂದರೆ ಅದು ನಿಮ್ಮನ್ನು ಸಾಯಿಸ್ಲಿಕ್ಕೆ ಬಂದಿದೆ ಅಂತೇಳಿ ಅರ್ಥ. ಸರಿ ಆಯಿತು ಹಾಗಾದರೆ ನಾನು ಅವ್ದು ಬಂತು ಅಂತಾರೆ, ಈಗ ನಾನು ಅದನ್ನು ಸಾಯಿಸ್ತೀನಿ ಅಂತೇಳಿ ಇದು ಸಿಂಹ ರೆಡಿಯಾಗಿ ಕೂತ್ಬಿಡತ್ತೆ. ಆಮೇಲೆ ಎತ್ತ ಹತ್ರ ಹೋಗ್ತಾನೆ, ಎತ್ತ ಹತ್ರ ಹೋಗಿ ಏನಿದು ಸಿಂಹ ಎತ್ತ ಹತ್ರ ಹೋಗಿ ಅಲ್ಲಿ ಅವರಿಬ್ಬರಿಗೂ ಕೂಡ ಭೇದವನ್ನು ತಂದಿಡಬೇಕು. ತಂದಿಡಲಿಕ್ಕೆ ನೋಡು ನೀನು ಹೋದಿ ಅಂತಂದರೆ ಸಿಂಹ ನಿನ್ನನ್ನು ತಿಂದುಬಿಡತ್ತೆ, ನಿನ್ನನ್ನು ತಿನ್ನಲಿಕ್ಕೋಸ್ಕರ ಸಿಂಹ ಕಾಯ್ತಾ ಇದೆ. ಒಳ್ಳೆ ಮನುಷ್ಯ ಅವನು ಹೇಗೆ ತಿನ್ಲಿಕ್ಕೆ ಸಾಧ್ಯ, ನನ್ನನ್ನು ತಿನ್ನಲ್ಲ ಅವನು ಅಂತ ಹೇಳಿದಾಗ, ಏನು ತಿನ್ನಲ್ಲ ನೀನು ಹೋಗು. ಅವನು ಬಚ್ಚಿಟ್ಕೊಂಡು ಕೂತ್ಕೊಂಡಿರ್ತಾನೆ ಎಲ್ಲೋ ಒಂದು ಕಡೆ, ಅವನು ಬಚ್ಚಿಟ್ಕೊಂಡು ಕೂತ್ಕೊಂಡಿದ್ದಾನೆ ಅಂತಾನೆ, ನಿನ್ನನ್ನು ತಿಂತಾ ಇದ್ದಾನೆ ಅಂತಾನೆ ಅರ್ಥ. ಅದಕ್ಕೆ ನೀನು ಇದನ್ನು ತೀರ್ಮಾನ ಮಾಡ್ಕೊಂತ. ಆವಾಗ ಎತ್ತು ವಿಚಾರ ಮಾಡತ್ತೆ, ಇವನು ಎಂದಿಗೂ ಹಾಗೆ ಮಾಡೋ ಅಂಥವನಲ್ಲ, ಏನೋ ಒಂದು ದುರ್ಬುದ್ಧಿ ಬಂದಿರತ್ತೆ. ವೈರ ಅನ್ನೋದು ಹುಟ್ಟಿತು ಅಂತಂದರೆ ಅದನ್ನು ತಡೆಗಟ್ಟಬಹುದು, ಆಮೇಲೆ ನಾವೆಲ್ಲ ಸಂಧಿ ಕಾರ್ಯಗಳನ್ನು ಮಾಡ್ಬೋದು. ಸ್ವಾಭಾವಿಕ ವೈರ ಅಂತಾದರೆ ತಡಿಲಿಕ್ಕಾಗಲ್ಲ. ಆದ್ದರಿಂದ ಇವನಿಗೆ ಈಗ ಯಾಕೋ ಆ ವೈರ ಬಂದಿದೆ, ನಾನು ಹೋಗಿ ಅದನ್ನು ಸರಿ ಮಾಡ್ತೀನಿ ಅಂತೇಳಿ ಇವನು ಬರ್ತಾನೆ. ಆದರೆ ಸ್ವಲ್ಪ ಹೆದರಿಕೆನೂ ಇರುತ್ತೆ, ಏನಾದರೂ ಮಾಡಿಬಿಟ್ರಿ ಅಂತೇಳಿ ಅದು ಹೆದರ್ಕೊಂಡೇ ಬರುತ್ತೆ. ಇವನು ಹೊರಗಡೆ ಸಿಂಹ ಕೂತ್ಕೊಂಡಿದೆ, ಆ ನರಿ ಏನೇನು ಲಕ್ಷಣ ಹೇಳುತ್ತೋ ಕೊಲ್ಲಿಕ್ಕೆ ಬರುತ್ತೆ ಅಂತೆ, ಆ ಎಲ್ಲ ಲಕ್ಷಣ ಇತ್ತು. ಇದು ಸಿಂಹ ಅದರ ಮೇಲುಗಡೆ ಹಾರಿ ಅದನ್ನು ಅದರ ಕತ್ತಿಗೆ ಬಾಯಿ ಹಾಕಿ ಅದನ್ನು ಸಾಯಿಸಿ ದೂರ ತಳ್ಳಿಬಿಡತ್ತೆ, ಅಲ್ಲಿಗೆ ಸತ್ತೋಯ್ತು, ಮುಗಿದೋಯ್ತು. ಮಿತ್ರ ಭೇದ ಇದಕ್ಕೊಂಥರ ದುಃಖ ಆಗಿಬಿಡುತ್ತೆ. ಇದು ಇದ್ರ ಮಧ್ಯದ ನಾನು ಹೇಳ್ತಾ ಇರೋದು ನಿಮಗೆ ಪ್ರಧಾನ ಕಥೆಯನ್ನು ಮಾತ್ರ ಹೇಳಿದ್ದು, ಇದ್ರ ಮಧ್ಯದಲ್ಲಿ ಅನೇಕ ಉಪಕಥೆಗಳು ಬರ್ತವೆ.
ಆ ಇಬ್ಬರು ಮಾತಾಡ್ತಕ್ಕಂಥ ಎಲ್ಲೆಲ್ಲಿ ಸಂಭಾಷಣೆ ಬರುತ್ತೋ ಅಲ್ಲೆಲ್ಲ ಅನೇಕ ಉಪಕಥೆಗಳಿವೆ. ಆವಾಗ ಈ ಸಿಂಹಕ್ಕೆ ತುಂಬ ಬೇಸರ ಆಗುತ್ತೆ, ನಾನು ಯಾಕೆ ಸುಮ್ಮನೆ ಕೊಂದೆ ಇವನ ಮಾತುಗಳನ್ನು ಕೇಳ್ಕೊಂಡು ಅಂತ ಹೇಳಿದಾಗ ಅವನು ಹೇಳ್ತಾನಂತೆ ದಮನಕ ಈಗ ವೇದಾಂತನ ಮಾತು ಬರುತ್ತೆ. ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಸಸೆ ಗತಾಸು ನಗತಾಸು ಅಂಶ ನಾನು ಶೋಚಂತಿ ಪಂಡಿತ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದನ್ನು ಇಲ್ಲ ಅವನು ಹೇಳ್ತಾನೆ ಕುತಂತ್ರ. ಯಾಕೆ ನೀನು ದುಃಖ ಪಡ್ತೀಯ, ನೀನು ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಸಸೆ ಗತಾಸೂನ್ ಅವಾಗಲೇ ಸತ್ತು ಹೋಗ್ಬಿಟ್ಟಿದೆ, ಇನ್ನು ನೀನು ಅದಕ್ಕೆ ಅಳಬೇಡ, ನಾವಿನ್ನೂ ಗಟ್ಟಿಯಾಗಿ ನಿಲ್ಲೋಣ ಅಂತ ಹೇಳಿದಾಗ ಇನ್ನು ನಿನ್ನ ಸಹವಾಸ ಅಂತೂ ಮಾಡಲ್ಲ, ನಿನ್ನ ಮೇಲೂ ನಾನು ಸಿಟ್ಟು ಮಾಡಿಕೊಂಡ್ರೆ ನನಗೆ ಅಪಖ್ಯಾತಿ ಬರುತ್ತೆ, ನಿನ್ನ ಸಹವಾಸಕ್ಕೆ ನಾನು ಬರಲ್ಲ ಅಂತೇಳಿ ಅಲ್ಲಿಂದ ಅದು ಬೇರೆ ಕಾಡಿಗೆ ಹೋಗಿ ಇದ್ದು ಬಿಡತ್ತೆ. ಇಷ್ಟು ಮಿತ್ರ ಭೇದದ ಕಥೆ. ನೋಡಿ ನಾನು ಐದನ್ನೂ ಕೂಡ ಹೇಳಬೇಕು ಅಂತಂದರೆ ಒಂದಕ್ಕೆ ಎಷ್ಟು ಸಮಯ ಆಗೋಗ್ಬಿಡುತ್ತೆ. ಇನ್ನು ನಾಲ್ಕು ಸ್ವಲ್ಪ ಸಣ್ಣದೇ ಇದೆ. ಮಧ್ಯದಲ್ಲಿ ಬರತಕ್ಕಂತಹ ಕಥೆಗಳು, ಇದರಲ್ಲಿ ಅನೇಕ ಕಥೆಗಳು ಮಹಾಭಾರತದಿಂದ ಆಯ್ಕೆ ಮಾಡಿಕೊಂಡಿದೆ. ಇದಾದಮೇಲೆ ಇನ್ನೊಂದೇನು ಅಂತಂದರೆ ಮಿತ್ರಪ್ರಾಪ್ತಿ. ಮಿತ್ರಪ್ರಾಪ್ತಿ ಅನ್ನೋದು ಬಹಳ ಸುಂದರವಾದ ಕಥೆ. ಮಿತ್ರಪ್ರಾಪ್ತಿ ಒಂದು ಒಬ್ಬ ವ್ಯಕ್ತಿ ಹತ್ರ ಒಳ್ಳೆಯ ಗುಣ ಇದೆ ಅಂತ ಗೊತ್ತಾದ ಕೂಡಲೇ ಶತಾಯ ಗತಾಯ ನಾವು ಆ ವ್ಯಕ್ತಿಯ ಸ್ನೇಹವನ್ನು ಮಾಡಬೇಕು. ಏನೇ ಆದರೂ ಕೂಡ ಒಪ್ಕೊಳ್ಳದೆ ಹೋದರೂ ಕೂಡ ನಾವು ಮತ್ತೆ ಅನುನಯ ಮಾಡಿ ಆ ವ್ಯಕ್ತಿಯ ಸ್ನೇಹವನ್ನು ಸಂಪಾದಿಸ್ಕೊಳ್ಬೇಕು. ಯಾಕೆ 10 ಪುಸ್ತಕವನ್ನು ಓದೋದು ಒಂದೇ, ಒಬ್ಬ ವ್ಯಕ್ತಿ ಹತ್ರ ತಿಳಿದ ಒಬ್ಬ ವ್ಯಕ್ತಿ ಹತ್ರ ಒಂದು ತಾಸು ಮಾತಾಡೋದು ಒಂದೇ. ಆದ್ದರಿಂದ ಸಜ್ಜನರ ಸಹವಾಸ ಇರಬೇಕು ಅಂತ ಹೇಳುತ್ತೆ. ವಿಜಯೇಂದ್ರ ಸ್ವಾಮಿಗಳು ಪ್ರಾರ್ಥನೆ ಮಾಡ್ಕೊಳ್ತಾರೆ, ನಾನೇನಾದರೂ ವಿಜಯಧ್ವಜ ಸ್ವಾಮಿಗಳು, ವಿಜಯಧ್ವಜ ತೀರ್ಥರು ಭಾಗವತ ಬರೆದಾದಮೇಲೆ ಮತ್ತೆ ಪುನರ್ಜನ್ಮ ನನಗಿತ್ತು ಅಂತಂದರೆ ಅದನ್ನು ಸಜ್ಜನರ ಮಧ್ಯದಲ್ಲಿ ಹುಟ್ಟಿಸಪ್ಪ ನನ್ನ ಅಂತ. ಯಾಕಂದರೆ ಸಜ್ಜನರ ಮಧ್ಯದಲ್ಲಿ ಹುಟ್ಟಿಬಿಟ್ರೆ ಅಲ್ಲಿಗೆ ಅರ್ಧ ಜೀವನ ಉದ್ಧಾರ ಆದಂಗೆ ಲೆಕ್ಕ, ಇನ್ನು ಮುಂದೆ ಅವನು ಪ್ರವೃತ್ತಿ ಅಷ್ಟೆ. ಹಾಗೆ ಒಳ್ಳೆ ಒಬ್ಬ ವ್ಯಕ್ತಿ ಒಳ್ಳೆಯವನಿದ್ದಾನೆ ಅಂತಂದರೆ ಅವನನ್ನು ಹೇಗಾದರೂ ಮಾಡಿ ನಾವು ಸಂಘವನ್ನು ಸಂಪಾದಿಸ್ಕೊಳ್ಬೇಕು ಅನ್ನೋದಕ್ಕೆ ಮಿತ್ರ ಪ್ರಾಪ್ತಿಯ ಕಥೆ. ಅದು ಪ್ರಸಿದ್ಧವಾದ ಒಂದು ಕಥೆ. ಒಂದು ಕಾಗೆ ಒಂದು ಆಲದ ಮರದಲ್ಲಿರುತ್ತೆ, ಆಲದ ಮರದಲ್ಲಿ ಅನೇಕ ಪ್ರಾಣಿಗಳು ಕೆಳಗಡೆ ನೆರಳಲ್ಲಿರ್ತವೆ, ಮೇಲುಗಡೆ ಪಕ್ಷಿಗಳಿರ್ತವೆ, ಅನೇಕ ಜನ ಬಂದು ಅಲ್ಲಿ ವಿಶ್ರಾಂತಿ ಪಡೆದು ಹೋಗ್ತಿರ್ತಾರೆ. ಹೀಗೆ ಒಂದು ಮರ ಅನೇಕ ಜನರಿಗೆ ಆಧಾರವಾಗಿರತ್ತೆ. ಅಲ್ಲಿಗೆ ಒಬ್ಬ ಬೇಡ ಬರ್ತಾನೆ. ಆ ಬೇಡ ಬಂದಿದ್ದನ್ನು ನೋಡಿ ಕಾಗೆ ಹೇಳತ್ತಂತೆ, ಎಲ್ಲರೂ ಅವನು ಬಂದು ಈಗ ಬಲೆ ಹಾಕ್ತಾನೆ, ಚೆನ್ನಾಗಿ ಅಕ್ಕಿಗಳನ್ನು ಹಾಕ್ತಾನೆ, ಧಾನ್ಯ ಹಾಕ್ತಾನೆ, ನೀವ್ಯಾರು ಕೂಡ ಆಮಿಷಕ್ಕೆ ಒಳಗಾಗಬೇಡಿ ಅಂತ. ಆಮಿಷಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾರೆ, ಹೇಳ ವಾಪಸ್ ಹೋಗ್ತಾನೆ ಅವನು. ಇವನು ವ್ಯಾಧ ಬಂದು ಅಲ್ಲಿ ಬಲೆ ಹಾಕ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಅನೇಕ ಪಾರಿವಾಳಗಳ ಹಿಂಡಲ್ಲಿಗೆ ಬರುತ್ತೆ. ಈ ಕತೆ ಗೊತ್ತಲ್ಲ ನಿಮಗೆ. ಪಾರಿವಾಳಗಳ ಹಿಂಡು ಬರುತ್ತೆ, ಚೆನ್ನಾಗಿರೋ ಆ ಧಾನ್ಯ ಕಣಗಳನ್ನು ನೋಡುತ್ತೆ. ಇದು ಕಾಗೆ ತಡೆದ್ರೂ ಕೂಡ ಕೇಳದೆ ಹೋಗಿ ಆ ಕಾಗೆ ಬಲೆಗೆ ಹೋಗಿ ಸಿಕ್ಕಾಕೊಂಡು ಬಿಡ್ತವೆ. ಆವಾಗ ಅದರಲ್ಲಿರೋ ಒಬ್ಬ ನೋಡಿ, ನಾವು ಸಿಕ್ಕಾಕೊಂಡು ಆಗಿದೆ, ಈಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಬಲೆಯನ್ನು ಎತ್ತಿ ಹಾರಿಬಿಡೋಣ, ಆವಾಗ ನಾವು ಬದುಕಬಹುದು. ಯಾವಾಗ ಆಪತ್ತು ಬಂದಾಗ ನಮ್ಮ ತಲೆಯನ್ನು ಉಪಯೋಗಿಸಿ ಒಗ್ಗಟ್ಟಿನಲ್ಲಿ ನಾವು ಹೋರಾಟ ಮಾಡಿದ್ರೆ ನಮಗೊಂದು ಬಲ ಬರುತ್ತೆ ಅಂಥೇಳಿ ಅವರು ಬಲೆ ಹಾರಿಕೊಂಡು ಹೋಗ್ಬಿಡ್ತಾರೆ. ಹಾರ್ಕೊಂಡು ಹೋದ್ಮೇಲೆ ಇವನು ಈಗ ಬಿಡ್ತಾರೆ ಅಂಥೇಳಿ ಬೇಡ ಹಿಂದ್ಗಡೆ ಹೋಗ್ತಾ ಇರ್ತಾನೆ. ಅವ್ನು ತುಂಬ ದೂರ ಹೋಗ್ಬಿಡ್ತಾನೆ. ಇದು ನೋಡ್ತಾ ಇರುತ್ತೆ ಕಾಗೆ, ಓಹ್ ಎಷ್ಟು ಚೆನ್ನಾಗಿದೆ ಅಲ್ಲ ಇದು, ಇವ್ರು ಹಿಂಗೆ ಹಾರ್ಕೊಂಡು ಹೋದ್ರಲ್ಲ, ಎಲ್ಲಿಗೆ ಹೋಗ್ತಾರೆ ನೋಡೋಣ ಅಂತೇಳಿ ಹೋದರೆ ಅದೊಂದು ಇಲಿ ಹತ್ರ ಹೋಗ್ತಾವೆಲ್ಲ. ಇಲಿನ ಕರೆದು ಹೇಳ್ತಾವಂತೆ, ನೋಡು ನಾವು ಬಲೆ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ, ನಮ್ಮನ್ನು ತೆಗಿ ಅಂತ. ಸರಿ, ಬಂದ ಇಲಿ ತೆಗಿಲಿಕ್ಕೆ ಹೋಗುತ್ತೆ. ಆ ಕಪೋತ ರಾಜ ಏನಿದ್ದ ಅವನು ಹೇಳ್ತಾನಂತೆ, ಮೊದಲು ನನಗೆ ತೆಗಿಬೇಡ, ನನ್ನ ಬಲೆ ಬಿಚ್ಚಬೇಡ, ಎಲ್ಲರದ್ದು ಬಲೆ ಬಿಚ್ಚು ಆಮೇಲೆ ನಂದನ್ನು ತೆಗಿ. ಹೇ ಇದೆಂಗಾಗತ್ತೆ, ನೀನು ರಾಜ, ಮೊದಲು ನಿನ್ನನ್ನು ರಕ್ಷಣೆ ಮಾಡಬೇಕು. ರಾಜ ನಾನು ಹೌದು, ಆದರೆ ಇವರೆಲ್ಲ ಪ್ರಜೆಗಳು, ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ಇವರನ್ನು ರಕ್ಷಣೆ ಮಾಡೋದು ನನ್ನ ಹೊಣೆ. ಆದ್ದರಿಂದ ಮೊದಲು ಅವ್ರದ್ದೆಲ್ಲ ತೆಗಿ. ಒಂದು ವೇಳೆ ಈಗಲೇ ಏನಾದರೂ ಆ ಬೇಡ ಬಂದ ಅಂತಂದರೆ ಬೇರೆಯವರೆಲ್ಲ ಅನುಕೂಲ ಆಗಲಿ, ನಾನು ಸತ್ರು ಪರವಾಗಿಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕಾಗೆ ಕೂತ್ಕೊಂಡು ಕೇಳ್ತಾ ಇರತ್ತೆ, ಎಂತಹ ತ್ಯಾಗ ಇದು ಅಂತ ಹೇಳಿ ಅದಕ್ಕೆ ಆಶ್ಚರ್ಯ ಆಗುತ್ತೆ. ಸರಿ, ಇದು ಕೂಡ ಅದನ್ನೆಲ್ಲ ಕಟ್ ಮಾಡಿ ಕೊನೆಗೆ ಎಲ್ಲರೂ ಹಾರು ಹೋಗ್ತಾರೆ. ಇದು ತನ್ನ ಬಿಲದೊಳಗೆ ಹೋಗುತ್ತೆ. ಸಹಸ್ರಮುಖ ಇಲ್ಲಿ ಒಂದೇ ಬಿಲದಲ್ಲಿರಲ್ಲ, ಅನೇಕ ಬಿಲಗ ಮಾಡ್ಕೊಂಡಿರುತ್ತೆ. ಯಾಕಂದರೆ ಯಾವ ಕಡೆ ಹಾವು ಬಂದರೆ ಇನ್ನೊಂದು ಕಡೆಯಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂಥೇಳಿ ಈ ಸಹಸ್ರ ಬಿಲದಕ್ಕೆ ಆ ಇಲಿಯ ಮಾತುಗಳನ್ನು ಕೇಳಿ ಕಾಗೆಗೆ ಬಹಳ ಖುಷಿಯಾಗತ್ತೆ. ಓಹ್ ಎಷ್ಟು ತಿಳ್ಕೊಂಡಿದೆಯಲ್ಲ ಈ ಇಲಿ ಅಂಥೇಳಿ ಬಂದು ಕಾಗೆ ಕೂತ್ಕೊಂಡು, ಓ ಇಲಿ ನಾನು ಒಬ್ಬ ಕಾಗೆ, ನನ್ನ ಜೊತೆ ನೀನು ಸ್ನೇಹವನ್ನು ಮಾಡು. ಇಲಿ ಹೇಳುತ್ತೆ, ಕಾಗೆ ಇಲಿ ಎರಡು ವಿರುದ್ಧ, ನಾನು ನಿನ್ನ ಜೊತೆ ಸ್ನೇಹ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನಾನು ನಿನ್ನ ಭಕ್ಷ್ಯ, ನಾನು ಬಂದರೆ ಆರಾಮಾಗಿ ನೀನು ಊಟ ಮಾಡಿಬಿಡ್ತೀಯ ಅಷ್ಟೇ ಹೊರತು ನನ್ನ ಜೊತೆ ಸ್ನೇಹ ಮಾಡಲ್ಲ ಅಂತ ಹೇಳುತ್ತೆ. ಹೇಳಿದ್ದನ್ನು ಅನೇಕ
ಮಾತುಕತೆಗಳಾಗತ್ತೆ, ಅಲ್ಲಿ ಸುಭಾಷಿತಗಳಾಗತ್ತೆ. ನೀವು ಏನೇ ಆದರೂ ಕೂಡ ಅದಕ್ಕಾಗಿ ಹೇಳುತ್ತೆ, ನಾನು ಪ್ರಮಾಣ ಮಾಡಿ ಹೇಳ್ತೇನೆ, ಆವಾಗ ಅದು ಒಳಗಡೆಯಿಂದ ಇಲ್ಲಿ ಹೇಳುತ್ತೆ. ಪ್ರಮಾಣ ಎಲ್ಲರೂ ಮಾಡ್ತಾರೆ, ಆಮೇಲೆ ಆ ಪ್ರಮಾಣವನ್ನು ಮೀರ್ತಾರೆ. ಈಗೆಲ್ಲ ರಾಜಕೀಯ ವ್ಯಕ್ತಿಗಳಿದ್ದಾರಲ್ಲ, ಬೇಕಾದಷ್ಟು ಆಶ್ವಾಸನೆ ಕೊಡೋದು, ಅದನ್ನು ಮೀರೋದು ಸಹಜ ಆಗಿ ಹೋಗ್ಬಿಟ್ಟಿದೆ. ಪ್ರಮಾಣವನ್ನು ಮೀರ್ತಾರೆ, ಆದ್ದರಿಂದ ನಾನು ಇದನ್ನು ಒಪ್ಕೊಳ್ಳಲ್ಲ. ಆವಾಗ ಕಾಗೆ ಹೇಳತ್ತಂತೆ, ಆಯಿತು ನೀನು ಅಲ್ಲೇ ಇದ್ದಿಲ್ಲ, ನನ್ನ ಮೇಲೆ ನಿನಗೆ ವಿಶ್ವಾಸ ಬರ್ತಾ ಇಲ್ಲಲ್ಲ, ನೀನು ಹೊರಗಡೆ ಬರೋದು ಬೇಕಾಗಿಲ್ಲ. ಆದರೆ ನನ್ನ ಮಾತು ನಿನ್ನ ಕೇಳ್ತಾ ಇದೆಯಲ್ಲ, ನೀನೊಬ್ಬ ಒಳ್ಳೆ ತಿಳಿದ ವ್ಯಕ್ತಿ ಅಂತ ನನಗೆ ಅನ್ನಿಸ್ತಾ ಇದೆ. ಇಬ್ಬರೂ ಸೇರಿ ಸುಭಾಷಿತ ಗೋಷ್ಠಿಗಳನ್ನು ಮಾಡೋಣ, ನಾನು ಕೆಲವು ಸುಭಾಷಿತಗಳನ್ನು ಹೇಳ್ತೇನೆ, ನೀನು ಕೆಲವು ಸುಭಾಷಿತಗಳನ್ನು ಹೇಳಿ, ಇಬ್ಬರು ಕೂಡ ಆನಂದವಾಗಿ ಮಾತಾಡ್ಕೊಂಡಿರೋಣ ಅಂತ. ಎಷ್ಟೇ ಮಿತ್ರೇಣ ಸಲ್ಲಾಪ, ಎಷ್ಟೇ ಮಿತ್ರೇಣ ಸಂಸ್ತುತಿ, ಅದನ್ನೇ ಹೇಳಲಿಲ್ಲ. 10 ಪುಸ್ತಕಗಳನ್ನು ಓದಿದ ಹಾಗಾಗತ್ತೆ ಒಬ್ಬ ಜ್ಞಾನಿ ಹತ್ರ ಮಾತಾಡಿದರೆ. ಹಾಗೆ ಇದು ಕೂಡ ಅನೇಕ ಒಳ್ಳೆಯ ವಿಚಾರ ವಿನಿಮಯ ಅಲ್ಲಿ ನಡೆಯುತ್ತೆ ಕಾಗೆ ಮತ್ತು ಇಲಿಗಳ ಮಧ್ಯದಲ್ಲಿ. ಬರ್ತಾ 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 ಕಾಗೆ ಇಲಿಗೆ ಕಾಗೆ ಮೇಲೆ ವಿಶ್ವಾಸ ಬರುತ್ತೆ. ಒಂದು ದಿವಸ ಕಾಗೆ ಬಂದು ಅಳ್ತಾ ಹೇಳುತ್ತೆ, ನನ್ನ ಕತೆ ಮುಗೀತಿನ್ನ, ನಾನು ಇಲ್ಲಿರಲಿಕ್ಕಾಗಲ್ಲ, ಯಾಕಂದರೆ ಎಲ್ಲ ಕಡೆಯೂ ಕೂಡ ಕ್ಷಾಮ ಬಂದುಬಿಟ್ಟಿದೆ, ನಾವು ಊರಿಗೆ ಹೋಗಿ ಧಾನ್ಯ ಕಣಗಳನ್ನು ತಿಂತಾ ಇದ್ದೆ, ಈಗ ನಾನು ಊರಿಗೆ ಹೋಗ್ಬಿಟ್ಟೆ, ನಮ್ಮನ್ನೇ ಹಿಡ್ಕೊಂಡು ತಿಂತಾ ಇದ್ದಾರೆ ಜನ, ಅದರಿಂದ ನಾನು ಇಲ್ಲಿರಲ್ಲ, ಬೇರೆ ಒಂದು ಸರೋವರ ಇದೆ ಅಲ್ಲಿಗೆ ನಾನು ಹೋಗ್ತೀನಿ. ಸರಿ ನೀನು ಹೋಗ್ತಿದ್ರೆ ನಾನು ಕೂಡ ಬರ್ತೀನಿ. ನೀನು ಹೇಗೆ ಬರ್ತೀಯ, ನಾನು ಅಷ್ಟು ದೂರ ಅಲ್ಲ ಹೋಗಬೇಕಾಗಿರೋದು, ನೀನು ನನ್ನನ್ನು ತಿನ್ನಲ್ಲ ಅಂತಂದರೆ ನಿನ್ನ ಹೆಗಲ ಮೇಲೆ ನಾನು ಕೂಡ್ತೀನಿ ಅಂತ ಹೇಳಿದೆ. ಆವಾಗ ಅವನಿಗೆ ಆನಂದ ಆಗೋಗ್ಬಿಡುತ್ತೆ. ಒಬ್ಬ ಒಳ್ಳೆಯ ಮಿತ್ರ ನಮಗೆ ಸಿಕ್ಕ ಅಂತಂದರೆ ಆಗೋ ಆನಂದ ಮತ್ತೊಂದಿಲ್ಲ, ಇದು ಮಿತ್ರ ಪ್ರಾಪ್ತಿ. ಆ ಮಿತ್ರ ಸಿಗ್ತಾನೆ, ಅಲ್ಲಿಂದ ಅವರು ವಾಪಸ್ಸು ಒಂದು ಆಮೆ ಹತ್ರ ಬರ್ತಾರೆ, ಆ ಆಮೆ ಮತ್ತು ಜಿಂಕೆಯ ಕಥೆ ಅಲ್ಲೊಂದು ಕಥೆ ಬರುತ್ತೆ. ಅದು ಈ ಕಥೆಗಳ ಹಿಂದಿನ ಉದ್ದೇಶ ಏನು ಅಂತ, ಯಾಕಂದರೆ ನಮಗೆ ಸಮಯ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಉದ್ದೇಶಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಕಥೆ ಆಯಿತು, ಕಥೆ ನೀವು ಎಲ್ಲಿ ಕೂತ್ಕೊಂಡ್ರೂ ಸಿಕ್ಕೇ ಸಿಗತ್ತೆ. ಯಾಕೆ ಈ ಕಥೆಗಳನ್ನು ಹೇಳಿದ್ರು, ಇಂತಹ ಕಥೆಗಳನ್ನು ಹೇಳಿದ್ರು ಯಾಕೆ? ಮೊದಲನೇದು ಮಿತ್ರ ಭೇದ. ಜೀವನದಲ್ಲಿ ನಾವು ಬದುಕಬೇಕಾದ್ರೆ ನಮಗೆ ಅನೇಕ ಇಂತಹ ಪ್ರಸಂಗಗಳು ಬರ್ತವೆ. ಇಂತಹ ಪ್ರಸಂಗಗಳಲ್ಲಿ ನಾವು ಯಾವ ರೀತಿಯಾದ ತೀರ್ಮಾನವನ್ನು ತಗೊಳ್ಬೇಕು? ಇಬ್ಬರು ಆಪ್ತ ಗೆಳೆಯರಿರ್ತಾರೆ, ಅವರ ಆಪ್ತತೆಯನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕಷ್ಟೇ ಹೊರತು ಅದನ್ನು ದೂರ ಮಾಡಲಿಕ್ಕಲ್ಲ. ಭೇದ ಮಾಡಬಾರ್ದು. ಭೇದ ಮಾಡಿದರೆ ಏನಾಗತ್ತೆ? ಕರಾಟಕ ದಮನಕನ ಕಥೆ ಆಗತ್ತೆ. ಕರಾಟಕ ದಮನಕ ಏನು ಮಾಡಿದರು? ಸಿಂಹ ಮತ್ತು ಆ ಎತ್ತಿನ ಮೈತ್ರಿಯನ್ನು ಕಡೆದರು. ಕಡ್ದಿದ್ದರಿಂದ ಏನಾಯಿತು? ಸಿಂಹ ಬೇರೆ ಕಡೆ ಹೋಯಿತು, ಇವರಿಗೆ ತಿಂತಾ ಇರೋದ ಆಹಾರವೂ ನಿಂತು ಹೋಗ್ಬಿಡ್ತು. ಹಾಗೆ ನಮಗೆ ಆ ಕ್ಷಣದಲ್ಲಿ ಏನಾದರೂ ಸಿಗಬಹುದು, ಆದರೆ ಮುಂದೆ ನಮಗೆ ದೋಷವೇ ಬರುತ್ತೆ, ನಮಗೆ ಹಾನಿಯೇ ಆಗತ್ತೆ. ಆದ್ದರಿಂದ ಯಾರಿಗೂ ಕೂಡ ತೊಂದರೆಯನ್ನು ಉಂಟು ಮಾಡಬಾರ್ದು. ಮಿತ್ರ ಪ್ರಾಪ್ತಿಯಿಂದ ಏನು ಗೊತ್ತಾಗತ್ತೆ? ಅನೇಕ ಜನ ಜ್ಞಾನಿಗಳಿರ್ತಾರೆ, ನಾವು ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾವೇ ದೊಡ್ಡ ಜ್ಞಾನಿಗಳು ಅಂತ ಅಂದ್ಕೊಳ್ಬಾರ್ದು. ಯಾರಾದರೂ ಒಬ್ಬರು ಜ್ಞಾನಿಗಳಿದ್ದಾರೆ ಅಂತಾರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಹೋಗಿ ಅವರ ಕಾಲು ಬುಡಕ್ಕೆ ಬಿದ್ದು ಅವರು ನನ್ನನ್ನು ಗುರುಗಳಂತ ಒಪ್ಕೊಳ್ಳೋವರೆಗೂ, ಅವರು ನನ್ನ ಶಿಷ್ಯ ಅಂತ ಒಪ್ಕೊಳ್ಳೋವರೆಗೂ ಆ ಗುರುವಿನ ಪಾದವನ್ನು ಬಿಡಬಾರ್ದು. ಆ ಒಬ್ಬ ಪ್ರಸನ್ನ ಚಿತ್ತನಾಗಿ ಗುರು ನೋಡಿದ ಅಂತಂದರೆ ನಮ್ಮ ಜೀವನ ಸಾರ್ಥಕ ಆಗತ್ತೆ. ಒಂದು ಮಾತಿದೆ, ಹರೌರುಷ್ಟೇ ಗುರುಸ್ತಾತ್ರ ಗುರೌರುಷ್ಟೇ ನ ಕಶ್ಚನ, ಹರೌರುಷ್ಟೇ ಗುರುಹು ತ್ರಾತ. ನಮ್ಮ ಮೇಲೆ ಏನಾದರೂ ಹರಿಗೆ ಕೋಪ ಬಂತು ಅಂತಂದರೆ ಗುರುಗಳು ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರಂತೆ. ಭಗವಂತ ಅವನು ಬಹಳ ಒಳ್ಳೆ ಮನುಷ್ಯ, ಏನೋ ಒಂದು ತಪ್ಪು ಮಾಡಿದಾನೆ ಕ್ಷಮಿಸ್ಬಿಡಿ ಅಂತ. ಗುರೌರುಷ್ಟೇ, ಗುರುಗಳಿಗೇನಾದರೂ ಸಿಟ್ಟು ಬಂತು ಅಂತಂದರೆ ಯಾರೂ ಇಲ್ಲ, ಹರಿಯೂ ಕೂಡ ನೋಡಲ್ಲ, ಹರಿ ನನಗೆ ಸಂಬಂಧವೇ ಇಲ್ಲ ಅಂತೇಳಿ ಬಿಟ್ಬಿಡ್ದ, ನೀನು ಅವ್ರ ಹತ್ರನೇ ಹೋಗು. ಅವರೇನು ಹೇಳ್ತಾರೆ ಅದ್ರ ಮೇಲೆ, ಅಂಬರೀಷನ ಕಥೆ ಬರಲ್ವಾ, ದುರ್ವಾಸರು ಅಂಬರೀಷನ ಕಥೆಯೆಲ್ಲ ಬರುತ್ತೆ. ದುರ್ವಾಸರು ಜ್ಞಾನಿಗಳು, ಅವ್ರ ಭಕ್ತರಿಗೆ ದೋಷ ಆಗಿದೆ, ಅದರಿಂದ ನೀನು ನನ್ನ ಹತ್ರ ಬಂದರೆ ಉಪಯೋಗ ಇಲ್ಲ ಅಂತ ಹೇಳ್ತಾನೆ. ವಿಷ್ಣು ಚಕ್ರ ಬಂದಿರತ್ತೆ, ವಿಷ್ಣು ಚಕ್ರ ನನ್ನ ಹತ್ರ ಬಂದರೆ ಉಪಯೋಗ ಇಲ್ಲ. ಅಲ್ಲಿ ಅವರೇ ಗುರುಗಳೇ ಸಮಾಧಾನ ಚಿತ್ತರಾದರೆ ಆಯಿತು, ಇಲ್ಲಾಂದರೆ ಜೀವನ ಸರ್ವನಾಶ. ಅದರಿಂದ ಗುರು ದೋಷ ಅನ್ನೋದು ಬಹಳ ದೊಡ್ಡದು. ಅಂದ ಮಿತ್ರರನ್ನು ಸಂಪಾದನೆ ಮಾಡಬೇಕು. ಮಿತ್ರ ಅಂತಂದರೆ ಏನು ಗೊತ್ತಾ? ಜ್ಞಾನದಿಂದ ನಮ್ಮನ್ನು ಕಾಪಾಡುವವನು. ಮಿತ್ರ ಭೇದ ಮಾಡ್ಕೋಬಾರ್ದು, ನಾವು ಎಂದಿಗೂ ಕೂಡ ಮಿತ್ರ ಭೇದ ಮಾಡಬಾರ್ದು, ಮಿತ್ರ ಪ್ರಾಪ್ತಿ ಮಾಡ್ಕೊಳ್ಬೇಕು. ಮಿತ್ರ ಪ್ರಾಪ್ತಿ ಅಂದರೆ ಜ್ಞಾನದಿಂದ ಕಾಪಾಡ್ತಕ್ಕಂಥವನು ಯಾರು? ನಮ್ಮನ್ನು ಜ್ಞಾನ ಒಳಗಡೆ ಕೂತ್ಕೊಂಡಿದ್ದಾನೆ, ನಮ್ಮ ಒಳಗಡೆ ಕೂತ್ಕೊಂಡು ನಮಗೇ ಗೊತ್ತಾಗದಿರೋ ಹಾಗೆ ನಮಗೇನಿಲ್ಲ ಒಳಗಡೆಯಲ್ಲಿ, ಯಾರು? ನಾನು. ಇನ್ನೊಬ್ಬ ಇದ್ದಾನಲ್ಲಿ, ಅವನು ನಿಜವಾದ ನಾನು. ಯಾಕಂದರೆ ಸಂಸ್ಕೃತದಲ್ಲಿ ಅಹಂ ಅಂತ ಹೇಳ್ತಾರಲ್ಲ, ಅಹಮಸ್ಮಿ. ಅಹಂ ಅಂತಂದರೆ ಭಗವಂತ, ಯಾರನ್ನು ಬಿಡಲಿಕ್ಕೆ ಆಗಲ್ಲೋ ಅವನು ಅಹಂ, ಅದು ನಾನು. ನಾವೇನು ಹೇಳ್ತೀವಿ? ನಾನು ಅಂತ ಹೇಳ್ಬಿಡ್ತೀವಿ, ಒಂದೇ ತೋರಿಸೋದು. ಇನ್ನೊಂದಿದೆ ಅಲ್ಲಿ ಪರಮಾತ್ಮ, ಅವನು ಮಿತ್ರ, ಜ್ಞಾನಪೂರ್ವಕವಾಗಿ ನಮ್ಮನ್ನು ಕಾಪಾಡ್ತಾನೆ, ಜ್ಞಾನ ಕೊಟ್ಟು ಕಾಪಾಡ್ತಾನೆ, ತಾನು ತಿಳಿದು ನಮ್ಮನ್ನು ಕಾಪಾಡ್ತಾನೆ. ಆದ್ದರಿಂದ ಕಾಪಾಡ್ತಕ್ಕಂತಹ ಮಿತ್ರನನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಇನ್ನೊಂದು
ಲಬ್ಧ ಪ್ರಣಾಶ. ಲಬ್ಧ ಪ್ರಣಾಶದಲ್ಲಿ ಬರ್ತಕ್ಕಂಥದ್ದು ಏನು ಅಂತಂದರೆ, ಒಂದು ಕಪಿ ಒಂದು ನೇರಳೆ ಮರದಲ್ಲಿ ಹತ್ರ ಕೂತ್ಕೊಂಡು ಬೇಕಾದಷ್ಟು ಹಣ್ಣು ತಿಂತಾ ಇರತ್ತೆ, ಮೊಸಳೆಗೆ ಆ ಹಣ್ಣುಗಳನ್ನು ಕೊಡ್ತಾ ಇರತ್ತೆ, ಮೊಸಳೆಗೆ ತುಂಬ ಖುಷಿಯಾಗತ್ತೆ. ಅದು ತನ್ನ ಹೆಂಡತಿ ಹತ್ರ ಬಂದು ಹೇಳುತ್ತೆ, ನೋಡು ನಾನು ದಿನಾ ನೇರಳೆ ಹಣ್ಣು ತಿಂತಾ ಇದ್ದೀನಿ, ಚೆನ್ನಾಗಿದೆ. ಯಾರು ಕೊಡ್ತಾ ಇದ್ದಾರೆ? ಕಪಿ ಕೊಡ್ತಾ ಇದೆ. ದಿನಾ ತಿನ್ನುವ ದಿನಾ ನೇರಳೆ ಹಣ್ಣನ್ನು ಕಪಿ ತಿಂತಾ ಇದೆ ಅಂತಂದರೆ, ಅಷ್ಟು ಮಧುರವಾದ ಹಣ್ಣನ್ನು ತಿಂತಾ ಇದೆ ಅಂದರೆ ಅದು ಹೃದಯ ಎಷ್ಟು ಚೆನ್ನಾಗಿರಬೇಕು, ಎಷ್ಟು ಮಧುರವಾಗಿರಬೇಕು, ಅದು ನನಗೆ ಬೇಕು, ಅದು ನಾನು ತಿನ್ನಬೇಕು, ನೀವು ಅದನ್ನು ತೊಗೊಂಡು ಬನ್ನಿ ಅಂತ. ಸರಿ, ಇದು ಪೆದ್ದು ಗಂಡ, ಅವನೇನೇನೋ ಅಲ್ಲಿ ಬೇರೆ ಬೇರೆ ಎಲ್ಲ ಮಾತುಗಳಾಗತ್ತೆ. ಇವನು ಪೆದ್ದು ವಾಪಸ್ ಬರ್ತಾನೆ, ಮೊಸಳೆ ನೋಡು ನಿನ್ನ ಅತ್ತಿಗೆ ನಿನ್ನನ್ನು ಕಾಯ್ತಾ ಇದ್ದಾಳೆ, ನನ್ನನ್ನು ಬೈತಾ ಇದ್ದಾಳೆ, ದಿನ ಇಷ್ಟು ಮಧುರವಾದ ಹಣ್ಣನ್ನು ಅದು ದಿನ ನೀನು ಕೊಡ್ತಾ ಇದ್ದರೆ ನೀವು ತಿಂದು ಮಾತ್ರ ಬರ್ತಾ ಇದ್ರೆ ಒಂದು ದಿವಸ ಆದರೂ ಮನೆ ಕರ್ಕೊಂಬರಬಾರ್ದ ಅಂತ ನನ್ನನ್ನು ಬೈತಾ ಇದ್ದಾಳೆ. ಅಯ್ಯೋ ಇದನ್ನು ಮುಂಚೆ ಹೇಳಬಾರ್ದ, ನಾನು ಬರ್ತೀನಿ ಅಂತ. ನಾ ಹೇಗೆ ಬರ್ತೀಯ, ನಮ್ದು ಅಲ್ಲಿ ಮನೆ ಇದೆ ಅಲ್ಲ ಅಂತ ಹೇಳ್ತಾನೆ. ಹೌದು, ಹೇಗೆ ಬರೋದು ಅಂತ, ಯಾಕಂದರೆ ನೀರಿನ ಮಧ್ಯದಲ್ಲಿ ಮೊಸಳೆಯ ಮನೆ, ಇದು ಈ ಕಡೆ ದಡದಲ್ಲಿದೆ, ಹೋಗೋದು ಹೇಗೆ ಅಂತ. ಅವಾಗ ಮೊಸಳೆತ್ತೆ ನನ್ನ ಬೆನ್ಮೇಲೆ ಕೂತ್ಕೊಂಡು ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ನಡಿ ಹೋಗೋಣ ಅಂತೇಳಿ ಕೂತ್ಕೊಳತ್ತೆ, ವಾಪಸ್ ಬರ್ತಾರೆ. ಇವನೊಂದು ಸ್ವಲ್ಪ ಮೂರ್ಖ, ಅವನು ಹೇಳ್ತಾನಂತೆ, ನೋಡು ಸತ್ಯ ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಾಗಿದೆ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ ಅಂತೇಳಿ ಅವಳು ಗೊತ್ತಾಗಿದೆ. ದಿನಾ ಸಿಹಿ ತಿನ್ನುವ ನಿನ್ನ ಹೃದಯ ಇನ್ನೆಷ್ಟು ಸಿಹಿ ಇರಲಿಕ್ಕಿಲ್ಲ, ಅದಕ್ಕೆ ನನ್ನ ಹೆಂಡತಿ ತಿನ್ನಬೇಕಂತಿದ್ದಾಳೆ, ತಪ್ಪು ತಿಳ್ಕೊಳ್ಬೇಡ, ತಲೆಯಲ್ವಾ ನಿನಗೆ ಅಂತ ಕೇಳತ್ತೆ. ಇದನ್ನು ಮುಂಚೆನೆ ಹೇಳಬಾರ್ದ ನನಗೆ? ಯಾಕೆ, ಏನಾಯಿತು? ನೀನು ಮುಂಚೆನೆ ಹೇಳಿದೆ ನನ್ನ ಹೃದಯ ತೊಗೊಂಡು ಬರ್ತಿದ್ದೆ, ಈಗ ನಾನು ನನ್ನ ಗೂಡಲ್ಲಿ ಇಟ್ಟು ಬಂದಿದ್ದೀನಿ ಅಂತ. ಅಯ್ಯೋ ಹೌದಾ, ಮತ್ತೇನು ಮಾಡೋದೀಗ, ಮತ್ತೆ ವಾಪಸ್ ಕರ್ಕೊಂಡು ಹೋಗೋದನ್ನ ಅಲ್ಲಿ ನಾನು ಹೃದಯ ನಾನು ಅಲ್ಲಿ ಇಟ್ಟಿರ್ತೀನಿ, ನೀನು ಯಾವಾಗಲೂ ಹೊರಗಡೆ ತರಲಿಕ್ಕಾಗಲ್ಲ, ಹೃದಯವನ್ನು ಅಲ್ಲೇ ಇಟ್ಟಿರ್ತಾರಂತೆ. ಇದು ವಾಪಸ್ ಹೋಗ್ತಾನೆ, ಅವನು ವಾಪಸ್ ಹೋಗಿ ಅಲ್ಲಿ ಅದನ್ನ ದಡಕ್ಕೆ ಬಿಡ್ತಾನೆ. ದಡಕ್ಕೆ ಹೋದ ತಕ್ಷಣ ಇದು ಮರಕ್ಕೆ ಬಾಲ ಹಾಕಿ ಕೆಳಗಡೆ ಮುಖ ಮಾಡಿ ಆಟಾಡ್ಲಿಕ್ಕೆ ಶುರು ಮಾಡುತ್ತೆ. ಏನು ಬರಲ್ವಾ ನೀನು ಅಂತ ಹೇಳಿದ್ರು. ಅಲ್ಲೋ ನಿನಗೆ ಅಷ್ಟು ಗೊತ್ತಾಗಲ್ಲ, ಯಾರ್ದಾದ್ರೂ ಎರಡು ಹೃದಯ ಇರತ್ತಾ, ಅಥವಾ ಹೃದಯನ ಹೊರಗಡೆ ಇಟ್ಟು ಬರಲಿಕ್ಕಾಗತ್ತಾ? ನೀನು ನನಗೆ ಮಾಡಿರೋ ಮೋಸದಿಂದ ನಿನ್ನ ಹೆಂಡತಿಗೆ ನನ್ನ ಹೃದಯ ಸಿಗಲ್ಲ, ಅಷ್ಟೇ ಅಲ್ಲ, ದಿನಾ ಸಿಗ್ತಾ ಇದ್ದ ನಿನಗೆ ಆ ಹಣ್ಣೇನು ಸಿಗ್ತಾ ಇತ್ತು ಅಮೃತಮಯವಾದ ಹಣ್ಣು, ಅದು ಕೂಡ ಇಲ್ಲ ಅಂತಾಯ್ತು, ಹೊರಟೋಗಿ ನೀನು ವಾಪಸ್ ಅಂತ. ಇದು ಲಬ್ಧ ಪ್ರಣಾಶ, ಸಿಕ್ಕಿರೋದನ್ನು ವಾಪಸ್ ಕಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಕಾಕೋಲಿಕೀಯ, ಕಾಕೋಲಿಕೀಯದ್ದು ಕೂಡ ಅದು ಕಾಕ ಮತ್ತು ಉಲೂಕದ ಕಥೆ. ಉಲೂಕವನ್ನು ಗೂಬೆಯನ್ನು ರಾಜನನ್ನಾಗಿ ಮಾಡಬೇಕು ಅಂತೇಳಿರ್ತಾರೆ, ಕಾಗೆ ಬಂದು ಅದನ್ನು ತೆಗೆಯುತ್ತೆ, ಕಣ್ಣು ಕಾಣಲ್ಲ ಅವನಿಗೆ ಹಗಲೊತ್ತು, ಅಂಥವ್ನು ನೀವು ರಾಜ ಮಾಡಿಬಿಟ್ರೆ ಎಲ್ಲ ವ್ಯರ್ಥ ಆಗಿ ಹೋಗ್ಬಿಡುತ್ತೆ, ಮಾಡಬೇಡಿ ಅಂತ ಹೇಳ್ತಾನೆ. ಎಲ್ಲರೂ ಒಪ್ಕೊಂಡು ಅವನನ್ನು ರಾಜ ಮಾಡಲ್ಲ, ಕೊನೆಗೆ ಇವ್ರಿಗೆ ಸಿಟ್ಟು ಬಂದು ಕಾಗೆಯನ್ನು ಸಾಯಿಸುತ್ತೆ, ಕಾಗೆ ಸಿಟ್ಟು ಬಂದು ಗೂಬೆಗಳನ್ನು ಸಾಯಿಸುತ್ತೆ. ಇದು ಕಾಕೋಲಿಕೀಯ, ಇಬ್ಬರಿಗೂ ಪರಸ್ಪರ ವೈರ. ಅಪರೀಕ್ಷಿತ ಕಾರಕದ್ದು ಈ ಕಥೆ ನಿಮಗೆಲ್ಲರಿಗೂ ಗೊತ್ತಿದೆ. ಅಪರೀಕ್ಷಿತ ಕಾರಕ ಅಂದರೆ ಪರೀಕ್ಷೆ ಮಾಡದೆ ಮುಂದುವರಿಯೋದು, ಪರೀಕ್ಷೆ ಮಾಡದೆ ಮುಂದುವರಿಯೋದು ಅಂದಕ್ಕೆ ಅದು ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು ಹಾಡಿಲ್ವಾ, ಹಾಗೆ ಆ ಮುಂಗುಸಿಯ ಕಥೆ ಇದರಲ್ಲಿ ಒಂದು ಹತ್ತಕ್ಕೆ ಬರುತ್ತೆ. ಅದರದ್ದೊಂದು ಸಣ್ಣ ಕತೆ 5 ನಿಮಿಷದಲ್ಲಿ ನಾನು ಹೇಳಿ ಮುಗಿಸ್ತೀನಿ. ಒಬ್ಬ ಧನಿಕ ಎಲ್ಲರಿಗೂ ದಾನ ಮಾಡಿ 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 ಕೊನೆಗೆ ತಾನು ದರಿದ್ರನಾಗಿ ಹೋಗ್ತಾನೆ, ಹಣ ಎಲ್ಲ ಕಳ್ಕೊಳ್ತಾನೆ. ಒಂದು ದಿವಸ ಅವನು ಮಲಗಿದಾಗ ಅವನ ಕನಸಿನಲ್ಲಿ ಒಬ್ಬ ಸಾಧು ಬರ್ತಾನೆ, ನೋಡು ನಾನು ನಿನ್ನ ಪುಣ್ಯ, ನಾಳೆ ಇದೇ ವೇಷದಿಂದ ನಿನ್ನ ಹತ್ರ ಬರ್ತೀನಿ, ಬಂದ ನಂತರ ನೀನು ನನಗೆ ಒಂದು ಕೋಲು ತಗೊಂಡು ನನ್ನ ತಲೆ ಮೇಲೆ ಹೊಡಿಬೇಕು, ನಾನು ಬಂಗಾರ ಆಗಿ ಹೋಗ್ತೀನಿ, ನೀನು ಸುಖವಾಗಿರ್ಬೋದು. ಸರಿ ಅಂತೇಳಿ ಇವನು ಹೇಳ್ತಾನೆ. ಎದ್ದ ಮೇಲೆ ಅವನಿಗೆ ಆಶ್ಚರ್ಯ ಆಗುತ್ತೆ, ಇಲ್ಲೊಂದು ಅದ್ಭುತ ಶ್ಲೋಕ ಬರುತ್ತೆ. ಕಾಮಾಂಧನಾದವನು ಹಣವನ್ನು ಬೇಕನ್ನೋವನು ರಾತ್ರಿ ಏನನ್ನು ನೆನೆಸ್ಕೊಂಡು ಅದೇ ಕೊರಗಲ್ಲ ಅವನಿಗೆ, ಹಣ ಬೇಕು ಹಣ ಬೇಕು ಹಣ ಬೇಕು ಅಂತ. ಇವನಿಗೆ ಅವಳು ಬೇಕು ಇವಳು ಬೇಕು ಅಂತ ಅನ್ಕೊಂಡು ಮಾಡ್ಕೊಂಡಿರ್ತಾನೆ, ಕನಸಿನಲ್ಲಿ ಅವರೇ ಬರೋದು. ಆದ್ದರಿಂದ ಒಳ್ಳೆಯದನ್ನು ಚಿಂತನೆ ಮಾಡ್ಕೊಂಡು ಮಲಗಬೇಕು ಅಂತೇಳಿ, ಅದಕ್ಕೋಸ್ಕರ ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಮೃಕೋದರಂ, ಇವರನ್ನು ಚಿಂತನೆ ಮಾಡಿ ನಾವು ಮಲಗಿದರೆ ರಾತ್ರಿ ಕನಸಿನಲ್ಲಿ ಅವರು ಬರ್ತಾರೆ, ಅನುಗ್ರಹ ಮಾಡ್ತಾರೆ. ಇವನು ಬರೀ ಹಣವನ್ನು ಮಾತ್ರ ನೆನೆಸ್ಕೊಂಡು ಮಲ್ಕೊಂಡಿದ್ದ, ಆದ್ದರಿಂದ ಅವರೇ ಬಂದರು, ಹಣದ ದಾರಿನೇ ಸಿಕ್ತು ಅವನಿಗೆ. ಇದೆಲ್ಲ ಸುಳ್ಳಿರತ್ತೆ, ಆದರೂ ಕೂಡ ನೋಡೋಣ ಅಂತ ಹೇಳ್ತಾನೆ. ಅದೇ ವೇಷದಿಂದ ಒಬ್ಬ ಸನ್ಯಾಸಿ ಬರ್ತಾನೆ, ಕ್ಷಪಣಕ ಸನ್ಯಾಸಿ, ಅವನಿಗೆ ಬಂದು ಒಂದು ಕೋಲ್ ಮೇಲೆ ಹಿಂಗೆ ಹೊಡಿತಾನೆ, ಅದೆಲ್ಲ ಬಂಗಾರ ಆಗೋಗ್ಬಿಡುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಅವನ ಮನೆಗೆ ಒಬ್ಬ ನಾಪಿತ ಅಂತ ಹೇಳ್ತಾರೆ, ನಾವು ಯಾರೋ ಒಬ್ಬ ಅಂತ ಅನ್ಕೊಳ್ಳೋಣ, ಯಾರೋ ಒಬ್ಬ ಬಂದಿರ್ತಾನೆ, ಅದು ನೋಡ್ಬಿಡ್ತಾನೆ ಹಿಂಗಾಗಿರೋದು. ಅವನು ಹೇಳ್ತಾನೆ, ಇಲ್ಲ ಇದನ್ನು ಯಾರಿಗೂ ಹೇಳಬೇಡ, ತಗೋ ಇಷ್ಟು ನಿನಗೆ ಧಾನ್ಯ ಇಷ್ಟಿರಲಿ, ನಿನಗೆ ಬಂಗಾರ ಇಷ್ಟಿರಲಿ, ಯಾರಿಗೂ ಹೇಳಬೇಡ ಇದನ್ನು ಹೋಗು ಅಂತ ಹೇಳ್ಬಿಡ್ತಾನೆ. ಅವನಿಗೆ ಅನ್ಸತ್ತೆ, ಓಹೋ ನಾವು ಸನ್ಯಾಸಿಗಳಿಗೆ ತಲೆಗೆ ಏನಾದರೂ ಹೊಡೆದ್ರೆ ಅವರು ಹಣ ಆಗ್ತಾರೆ ಅಂತ ಶಕ್ತಿ ಅವ್ರಿಗಿರತ್ತೆ ಅಂತೇಳಿ ಅವನು ಗ್ರಹಣ ಮಾಡ್ಕೊಂಡ್ಬಿಡ್ತಾನೆ. ಏನಾಯಿತು ಏನು ಬಿಡ್ತು ಏನು ಕೇಳೋದಿಲ್ಲ. ಮಾರನೇ ದಿವಸ ತನ್ನ ಮನೆಗೆ ಹೋಗಿ ದಾರಿಯಲ್ಲಿ ಹೋಗ್ತಾ ಇರತಕ್ಕಂತಹ ಅನೇಕ ಜನ ಸನ್ಯಾಸಿಗಳನ್ನು ಬನ್ನಿ ನಮ್ಮ ಮನೆಗೆ ಆತಿಥ್ಯಕ್ಕೆ ಬನ್ನಿ ಅಂತೇಳಿ ಅವರು ಬರಮಾಡ್ಕೊಳ್ತಾನೆ. ಎಲ್ಲರಿಗೂ ಆಶ್ಚರ್ಯ, ಯಾಕಪ್ಪ ಇವನು ಕರೀತಾ ಇದ್ದಾನೆ,
ಮನೆಗೆ ಬಂದರೆ ದಬ 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 ಇದ್ದು ಬಿದ್ದವರಿಗೆಲ್ಲ ಹೊಡಿತಾನೆ ಸನ್ಯಾಸಿಗಳಿಗೆ. ಅವ್ರಿಗೆ ಯಾಕೆ ಹೊಡಿತಿದೆಯೋ ಅಂತ ಹೇಳಿದ್ರು ಕೂಡ ಕೇಳಲ್ಲ, ಹೊಡೆದು 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 ಅವರಲ್ಲಿ ಜೋರು ಗಲಾಟೆ ಆಗುತ್ತೆ. ಅಲ್ಲಿರೋ ರಾಜಭಟ್ಟರು ಬಂದು ಅವನನ್ನು ಎಳ್ಕೊಂಡು ಹೋಗ್ತಾರೆ. ಹೇಳ್ಕೊಂಡು ಹೋಗಿ ಯಾಕೆ ಹಿಂಗಾಯಿತು ಅಂತ ಹೇಳಿದಾಗ, ನೋಡಿ ಅವನ ಮನೆಯಲ್ಲಿ ಹೊಡೆಸ್ಕೊಂಡು ಬಂಗಾರ ಆದರೂ ನಮ್ಮ ಮನೇಲಿ ಹೊಡೆಸ್ಕೊಂಡ್ರೆ ಬಂಗಾರ ಆಗ್ತಾನೆ ಇಲ್ಲ ಅಂತ ಕೇಳ್ತಾರೆ. ಆವಾಗ ಅವನು ನಕ್ಕೆ ಹೇಳ್ತಾನೆ, ಇದು ಅಪರೀಕ್ಷಿತ ಕಾರಕ, ಏನು ನಡೆದಿದೆ ಏನು ನಡೀತು ಅನ್ನೋದನ್ನು ವಿಚಾರ ಮಾಡಿ ಮುಂದುವರಿಬೇಕು. ಸಹಸಾ ವಿದಧೀತನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ ಅಂಥೇಳಿ ಭಾರವಿ ಹೇಳ್ತಾನೆ. ಕೂಡಲೇ ತಲೆಗೆ ಬಂತು ಅಂತ ಕೆಲಸ ಮಾಡಿಬಿಡ್ಬಾರ್ದು. ತಲೆಗೆ ಬಂದ ತಕ್ಷಣ ಫಸ್ಟು ನೋಡಬೇಕು, ವಿಮರ್ಶಿಸಬೇಕು, ನಾನು ಈ ಕೆಲಸ ಮಾಡಬೇಕು ಬೇಡವೋ ಅಂತೇಳಿ ವಿಮರ್ಶಿಸಿ ಸರಿ ಇದೆ ಅಂತಂದರೆ ಮುಂದುವರಿಬೇಕು, ಇಲ್ಲ ಅಂತಂದರೆ ಹಿಂಗೆ ಸನ್ಯಾಸಿಗಳ ತಲೆ ಒಡೆದಂಗೆ ಒಡಿಬೇಕಾಗತ್ತೆ ಅಂಥೇಳಿ ಇದು ಕೊನೆಯ ಅಪರೀಕ್ಷಿತ ಕಾರಕದ ಕಥೆ. ಸುಮಾರು 200 ಕಥೆಗಳು ಬರುತ್ತೆ, ಕಥೆಯ ಒಳಗೆ ಕಥೆ, ಕಥೆಯ ಒಳಗೆ ಕಥೆ, ಕಥೆಯ ಒಳಗೆ ಕಥೆ. ಈ ಕಥೆ ನಮ್ಮನ್ನು ಹಿಡಿತದಲ್ಲಿಟ್ಟುಬಿಡತ್ತೆ. ಕಥೆ ಅನ್ನೋದೇ ಹಾಗೆ, ಮಕ್ಕಳಿಗೆ ಕಥೆ ಅಂದರೆ ಇಷ್ಟ ಅಂತ ಹೇಳ್ತೀವಲ್ಲ, ಮಕ್ಕಳಿಗಲ್ಲ ಯಾರಿಗಾದರೂ ಕಥೆ ಅಂದರೆ ಇಷ್ಟ. ದೊಡ್ಡವರು ಕೂಡ ಕಥೆಯನ್ನು ಕಣ್ಣು ಅರಳಿಸಿ ಕೇಳ್ತಾರೆ, ಯಾಕಂದರೆ ಕಥೆಯಲ್ಲಿ ಆ ಚಿತ್ರ ಮುಂದೆ ಬರ್ತಾನೇ ಹೋಗ್ತಾ ಇರತ್ತೆ, ಅದರಿಂದ ಅರಳಿಸಿ ಕೇಳ್ತಾರೆ. ಆದ್ದರಿಂದ ಕಥೆ ಇಷ್ಟೆಲ್ಲ ಕಥೆಗಳು ಬೇರೆ ಬೇರೆ ಬಂದೇ ಬರ್ತವೆ. ಇದರಿಂದ ನಾವು, ನಾನು ನಿನ್ನೆ ಆರಂಭದಲ್ಲಿ ಹೇಳಿದ್ನಲ್ಲ, ನಾವು ಈ ಒಂದು ವಿಶ್ರಾಮದ ಕಾಲ ಅಷ್ಟೇ, ವಿರಾಮದ ಕಾಲ, ಮಹಾಭಾರತದ ಅನೇಕ ತತ್ವಚಿಂತನೆಗಳನ್ನೆಲ್ಲ ನೀವು ಮಾಡಿರ್ತೀರಿ, ತಲೆಯಲ್ಲಿ ಒಂದು ಸ್ವಲ್ಪ ಬೇರೆ 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 ರೀತಿ ಇರುತ್ತೆ. ದೇವರ ಹತ್ರ ಇನ್ನೂ ಮುಂದೆ ಹೋಗಲಿಕ್ಕೆ ಇವತ್ತು ಬೇರೆ ಕಥೆಗಳನ್ನು ತಗೊಂಡಿದ್ದು. ಪಂಚತಂತ್ರ ಯಾವುದೇ ರೀತಿಯಾದ ಧಾರ್ಮಿಕ ಗ್ರಂಥ ಅಲ್ಲ, ಇನ್ನೇನೂ ಅಲ್ಲ, ವಿಷ್ಣು ಶರ್ಮ ಬರೆದಿರತಕ್ಕಂತಹ ಒಂದು ಅದ್ಭುತ ಕಥೆಗಳ ಸಂಗ್ರಹ ಅಷ್ಟೆ. ಎಲ್ಲ ಕಥೆಗಳು ಮಹಾಭಾರತದಲ್ಲಿ, ಎಲ್ಲ ಕಥೆ ಅಲ್ಲ, ಆಲ್ಮೋಸ್ಟ್ ಬಹಳ ಕಥೆಗಳು ಮಹಾಭಾರತದಲ್ಲಿ ಬಂದಿವೆ, ಸ್ವಲ್ಪ ವ್ಯತ್ಯಾಸವಾಗಿ ಇಲ್ಲಿ ಬಂದಿವೆ. 3 ಮೀನುಗಳ ಕಥೆ ಬರುತ್ತೆ, ಅನೇಕ ಕಥೆಗಳು ಇದರಲ್ಲೂ ಕೂಡ ಬರುತ್ತೆ. ಆ ಕಥೆಯ ಸಾರವನ್ನು ನಾವು ತಗೊಳ್ಬೇಕು. ಭಗವಂತನ ಹತ್ರ ಮಧ್ವಾಚಾರ್ಯರು ಹೇಳುವ ಒಂದು ಮಾತನ್ನು ಹೇಳಿ ಇವತ್ತಿನ ಚಿಂತನೆಯನ್ನು ನಾವು ಮುಗಿಸೋಣ. ಏನು ಮಾಡಬೇಕು ನಾವು ಜೀವನದಲ್ಲಿ, ಏನು ಮಾಡಬೇಕು, ಯಾವುದು ಸಾರ ಯಾವುದು? ಓಕೆ, ಅವರು ಹೇಳ್ತಾರೆ, ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಲ್ಲ ಶಾಸ್ತ್ರಗಳನ್ನು ಮಥನ ಮಾಡಿದ್ವಿ. ಮಥನ ಅಂತಂದರೆ ವಿಚಾರ್ಯ ಚ ಪುನಃ ಪುನಃ ಮತ್ತೆ ಮತ್ತೆ ಅದನ್ನು ವಿಚಾರ ಮಾಡಿದ್ವಿ. ಆ ಕಡದ ಮೇಲೆ ಒಂದು ಅಮೃತ ಹೊರಗಡೆ ಬಂತು, ಏನು ಅಂತಂದರೆ ಧ್ಯೇಯೋ ನಾರಾಯಣ ಸದಾ. ಯಾವಾಗಲೂ ಕೂಡ ಭಗವಂತನ ಧ್ಯಾನವನ್ನು ಮಾಡಬೇಕು. ಭಗವಂತನ ಧ್ಯಾನವನ್ನು ಮಾಡಲಿಕ್ಕೆ ಉಳಿದು ಏನೇನಿವೆ ಅವೆಲ್ಲವೂ ಕೂಡ ಮೆಟ್ಟಿಲುಗಳಾಗಬೇಕು. ಏನಾಗಬಾರ್ದು? ಸ್ಮರ್ತವ್ಯ ಸತತಂ ವಿಷ್ಣು, ವಿಸ್ಮರ್ತವ್ಯೋ ನ ಜಾತುಜಿತ್. ಭಗವಂತನನ್ನು ಸದಾಕಾಲ ನೆನೆಯಬೇಕು, ಎಂದಿಗೂ ಕೂಡ ಬರಿಬಾರ್ದು. ಹಾಗಾದರೆ ಇದು ಇಷ್ಟೇ ಸಾರ ಅಂತಾರೆ, ಏನೇನೋ ಹೇಳ್ತಾರಲ್ಲ ಶಾಸ್ತ್ರದಲ್ಲಿ ಇದೆ, ಈ ಕಥೆಯನ್ನು ತಗೊಳ್ಳಿ, ಏನೇನೋ ಕಥೆಗಳನ್ನು ಹೇಳ್ತಾರೆ, ಏನೇನೋ ವಿಚಾರಗಳನ್ನು ಹೇಳ್ತಾರೆ, ಅದೆಲ್ಲ ಯಾಕಬೇಕು? ಭಗವಂತನನ್ನು ನೆನೆಯಿರಿ, ಭಗವಂತನನ್ನು ಮರೆಯಿರಬೇಡಿ, ಇಷ್ಟು ಹೇಳಿದರೆ ಸಾಕಾಗ್ತಿತ್ತಲ್ಲ ಅಂತಂದರೆ, ಸರ್ವೇ ವಿಧಿ ನಿಷೇಧಾಸಿಹು, ವಿಧಿ ಮಾಡ್ತಾರೆ, ಇದನ್ನು ವಿಧಾನ ಮಾಡ್ತಾರೆ, ನೀ ಹೀಗೆ ಮಾಡಬೇಕು, ಅಹರಹ ಸಂಧ್ಯಾ ಉಪಾಸೀತ ಅಂತ ಮಾಡ್ತಾರೆ, ಫಲಾಂಡೂನ ಭಕ್ಷೀತ ಅಂತೇಳಿ ನಿಷೇಧ ಮಾಡ್ತಾರೆ. ವಿಧಿ ನಿಷೇಧ ಇವೆರಡೂ ಕೂಡ ಏತಯೋರೇವ ಕಿಂಕರಾಹ, ಭಗವಂತನನ್ನು ಸ್ಮರಿಸಬೇಕು, ಅವನನ್ನು ಮರಿಬಾರ್ದು, ಇವೆರಡೂ ಪ್ರಧಾನ, ಉಳಿದೆಲ್ಲ ಅವುಗಳ ಸೇವಕರು. ಎಲ್ಲದರ ಒಟ್ಟು ತಾತ್ಪರ್ಯ ಭಗವಂತನನ್ನು ಸದಾಕಾಲ ಸ್ಮರಣೆ ಮಾಡಬೇಕು ಅಂಥೇಳಿ ವ್ಯಾಸಜ್ಜ ಹೇಳಿರತಕ್ಕಂತಹ ಕತೆ. ಯಾಕಂದರೆ ಅಜ್ಜ ಅಲ್ವಾ ಕತೆ ಹೇಳೋದು, ಅಜ್ಜ ಅಥವಾ ಅಜ್ಜಿ, ನಮಗೆ ಜಗತ್ ಪಿತಾಮಹ ಯಾರು ಅಂತಂದರೆ ವೇದವ್ಯಾಸದೇವರು. ವೇದವ್ಯಾಸದೇವರು ಚೆನ್ನಾಗಿ ಟ್ರಿಮ್ ಮಾಡ್ಕೊಂಡಿರೋ ಯಾವುದಾದ್ರೂ ಫೋಟೋ ಇದ್ದಾನೆ ಶ್ರೀನಿವಾಸನ ಥರ? ಎಲ್ಲೂ ಇಲ್ಲ, ವೇದವ್ಯಾಸ ದೇವರು ಅಂತ ಹೇಳಿಬಿಟ್ರೆ ಸಾಕು ಅಜ್ಜ. ಹಾಗೆ ನಮಗೆಲ್ಲರಿಗೂ ಕಥೆಯನ್ನು ಹೇಳಿ ಹೇಗಿರಬೇಕು ಅಂತ ತೋರಿಸ್ಕೊಡ್ತಕ್ಕಂಥದ್ದು ವೇದವ್ಯಾಸದೇವರು. ಅವರ ಉಚ್ಚಿಷ್ಟವನ್ನು ನಿಮ್ಮ ಹತ್ರ ಇವತ್ತು ಹಂಚಿಕೊಂಡಿದ್ದೀನಿ. ಅನೇಕ ಕಥೆಗಳ ಮಧ್ಯದಲ್ಲಿ ಕೆಲವು ಕಥೆಗಳನ್ನು ಮಾತ್ರ, ಅದು ಕಥೆ ಹಿಡ್ಕೊಂಡ್ಬಿಟ್ರೆ ಅದ್ರದ್ದು ಬಾಲವೇ ಸಿಗಲ್ಲ ಕೊನೆಗೆ, ನಮಗೆ ಹೋಗ್ತಾನೇ ಇರುತ್ತೆ. ಸರಿ, ಎಲ್ಲೋ ಮಧ್ಯದಲ್ಲಿದ್ದೀವಿ, ಮುಖ ಇಲ್ಲ ಅಂತ ನೋಡೋ ಅಷ್ಟೊತ್ತಿಗೆ ಮುಖ ಮರೆತು ಹೋಗ್ಬಿಡುತ್ತೆ, ಅಷ್ಟು ಕಥೆಗಳ ಸಂಗ್ರಹ ಆಗಿ ಹೋಗ್ಬಿಡುತ್ತೆ. ಅಂತಹ ಕಥೆಗಳನ್ನು ಉಪನ್ಯಾಸದಲ್ಲಿ ಹೇಳುವಂತಹ ಪರಿಸ್ಥಿತಿ ಈಗಿನ ಜಗತ್ತಿಗೆ ಬಂದಿರೋದು ವಿಷಾದನೀಯ. ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತಂದರೆ ಅವರಿಗೆ ಕಥೆಗಳನ್ನು ಮನೆಯಲ್ಲಿರುವ ಹಿರಿಯರು ಹೇಳಲೇಬೇಕು, ಕಥೆಯಿಂದ ಮಾತ್ರ ಮಕ್ಕಳನ್ನು. ಇದು ನಾನು ಹೇಳಿದ್ನಲ್ಲ, ಕೊನೆಗೆ ಆ ಲಿಂಕೇ ಬಿತ್ತು ಹೋಗ್ಬಿಡ್ತು, ಆಮೇಲೆ ಆ ಎಲ್ಲ 3 ಜನರು ತುಂಬ ವಿದ್ವಾಂಸರಾಗ್ತಾರೆ, ಕೊನೆಗೆ ಆ ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಕಥೆಯಿಂದ ಈ ಪರಿವರ್ತನೆ ಬಂದಿರತಕ್ಕಂಥದ್ದು. ಧರ್ಮರಾಜನಿಗೆ ಅರ್ಥ ಮಾಡಿಸ್ಕೊಳ್ಳೋಕ್ಕೋಸ್ಕರ ಭೀಷ್ಮಾಚಾರ್ಯ ಅನೇಕ ಕಥೆಗಳನ್ನು ಹೇಳ್ತಾರೆ, ಕಥೆಯಿಂದನೇ ಅರ್ಥ ಆಗೋದು. ಅದಕ್ಕೆ ನಾವು ನಮ್ಮ ಮಕ್ಕಳು ಸಂಸ್ಕೃತವಂತರಾಗಬೇಕಾದ್ರೆ, ಸಂಸ್ಕೃತಿವಂತರಾಗಬೇಕಾದ್ರೆ ಅವರಿಗೆ ನಾವು ನಮ್ಮ ಪುರಾಣದ ಕಥೆಗಳನ್ನು ಹೇಳಲೇಬೇಕು. ಆ ಕಥೆಗಳನ್ನು ಬಿಟ್ಟರೆ ಮುಂದೆ ಅವ್ರು ಕೇಳ್ತಾರೆ ಇದೆಲ್ಲ ವೇಸ್ಟು ಅಂತ ಹೇಳಿಬಿಡ್ತಾರೆ. ಅಂತಹ ಒಂದು ಭಯಾನಕ ಪರಿಸ್ಥಿತಿಯನ್ನು ನಾವು ತಂದುಕೊಳ್ಳದೆ ನಮ್ಮ ಮಕ್ಕಳಿಗೆ ಮೊದಲು ನಾವು ಕಲಿಯೋಣ,
ಈ ಕಲ್ತಿಲ್ಲ ಅಂದರೂ ಪರವಾಗಿಲ್ಲ, ಇನ್ಮೇಲಿಂದ ಆರಂಭ ಮಾಡೋಣ. ನಮ್ಮ ಮಕ್ಕಳಿಗೆ ಕಥೆಯನ್ನು ಹೇಳಿ ಆ ಮಕ್ಕಳು ಮುಂದೆ ತಮ್ಮ ಮಕ್ಕಳಿಗೆ ಹೇಳಬೇಕು, ಸಮಗ್ರ ಭಾರತ ಮಹಾಭಾರತದ ಚಿಂತನೆಯಲ್ಲಿ ತೊಡಗಬೇಕು, ಆವಾಗ ಸಮೃದ್ಧವಾದ ರಾಮರಾಜ್ಯದ ಕನಸನ್ನು ನಾವು ಕಾಣ್ಬೋದು. ಇಲ್ಲ ಅಂತಂದರೆ ಯಾರ್ದೋ ಜಯಂತಿಗಳನ್ನು ಆಚರಿಸ್ಕೊಂಡು ನಾವು ನಮ್ಮತನವನ್ನು ಬಿಟ್ಟುಕೊಂಡು ಯಾರು ನಮಗೆ ಬಂದು ತೊಂದರೆ ಕೊಟ್ಟರೋ ಅವರನ್ನು ವೈಭವದಿಂದ ಮೆರೆಸ್ಲಿಕ್ಕೆ ಶುರು ಮಾಡ್ತೀವಿ. ಇಂತಹ ಒಂದು ಅವ್ಯವಸ್ಥೆ ಕರ್ನಾಟಕ ರಾಜ್ಯಕ್ಕೂ ಆಗೋದು ಬೇಡ, ಭಾರತ ದೇಶಕ್ಕೂ ಆಗೋದು ಬೇಡ ಅಂಥೇಳಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಮ್ ಅಂಥೇಳಿ ಪ್ರಾರ್ಥನೆ ಮಾಡಿ ಈ ಉಪನ್ಯಾಸ ಭಾಗವನ್ನು ಭಗವಂತನಿಗೆ, ಗುರುಗಳಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ದೋಷಗಳು ಅದು ನನ್ನ ಸ್ವತ್ತು, ಗುಣಗಳು ಗುರುಗಳ ಒಂದು ನನಗೆ ದಯಪಾಲಿಸತಕ್ಕಂತಹ ವರ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು. ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣ ಮಸ್ತು.